ಗೃಹಭಂಗ ಮುಂದುವರಿದ ಭಾಗ ಪುಟ 267. ಯಾವಾಗಲೋ ಒಂದು ಹೊತ್ತಿನಲ್ಲಿ ಅವಳಿಗೊಂದು ಕನಸು ಬಿತ್ತು. ಮೊನ್ನೆಯ ದಿನ ಅವರು ಗ್ರಾಮದೇವತೆಯ ಗುಡಿಗೆ ಹೋಗಿದ್ದುದೇ ಕಾಣಿಸುತ್ತಿತ್ತು. ಅಮ್ಮನ ಮುಖ ಜ್ವರ ಬಂದ ಪಾರ್ವತಿಯ ಮುಖದಂತೆ ಗಡುಸಾಗಿ ದಪ್ಪವಾಗಿದೆ. ಅವಳ ಎರಡೂ ಕಿವಿಗಳ ಓಲೆಗಳು ಉರಿಯುತ್ತಿವೆ. ಕಣ್ಣುಗಳಂತೂ ಬೆಂಕಿಯಾಗಿವೆ. ಚಕ್ಕಲ ಮಕ್ಕಲವಾಗಿ ಒಂದು ಅಂಕಣದ ಅಗಲಕ್ಕೂ ಕೂತಿದ್ದ ಅವಳ ಎರಡೂ ತೊಡೆಗಳ ಮೇಲೂ ಪಾರ್ವತಿ ರಾಮಣ್ಣ ಇಬ್ಬರೂ ಆಗತಾನೆ ಹುಟ್ಟಿದ ಅವಳಿ ಮಕ್ಕಳಂತೆ ಬರೀ ಮೈಲಿ ಮಲಗಿದ್ದಾರೆ. ಹತ್ತಿರ ಹೋಗಿ ಅವರಿಬ್ಬರ ಮೈ ಮೇಲೂ ಒಂದು ಕಂಬಳಿ ಹೊದಿಸಲು ಇವಳು ಪ್ರಯತ್ನಿಸುತ್ತಿದ್ದಾಳೆ. ಗರ್ಭಗುಡಿಯ ಹೊಸಲಿನ ಒಳಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಬಾಗಿಲಂತೂ ಮುಚ್ಚಿಲ್ಲ. ಎದುರಿಗೆ ಯಾವ ತಡೆಯೂ ಕಾಣುತ್ತಿಲ್ಲ. ಆದರೆ ಇವಳು ಒಳಗೆ ಬರದಂತೆ ಅದೆಂಥದೋ ತಡೆಯುತ್ತಿದೆ. ಇವಳು ಪ್ರಯತ್ನ ಮಾಡುತ್ತಲೇ ಇದ್ದಾಳೆ. ಅಯ್ಯೋ ಎಂದು ಯಾರೋ ನರಳಿದ ಸದ್ದಾಯಿತು. ಕನಸು ಅಲ್ಲಿಗೆ ಕತ್ತರಿಸಿ ಎಚ್ಚರವಾಯಿತು. ನರಳುತ್ತಿದ್ದವನು ರಾಮಣ್ಣ. ಸಣ್ಣಗೆ ಉರಿಯುತ್ತಿದ್ದ ಲ್ಯಾಂಪನ್ನು ದೊಡ್ಡದು ಮಾಡಿ ಅವನ ಹಣೆಯ ಮೇಲೆ ಕೈಯಿಟ್ಟು ಹೇಳಿದಳು, ಯಾಕೆ ಮಗು? ಎರಡೂ ಕಡೆ ತೊಡೆ ಸಂದಿಲಿ ಅಡಗಳಲ್ಲೇ ಕಟ್ಟಿದೆ ಕಣಮ್ಮ, ತುಂಬ ನೋಯುತ್ತೆ. ಅವಳ ಎದೆ ತಕ್ಷಣ ಜಲ್ಲೆಂದಿತು. ಹಾಗಾದರೆ ಪಾರ್ವತಿಗೆ ಆಗಿರುವುದು ಸಾಮಾನ್ಯ ಅಡಗಳಲ್ಲೇ ಅಲ್ಲ, ಇದೇನು ಪ್ಲೇಗಿನ ಗೆಡ್ಡೆಯೇ? ಆದರೆ ಸುತ್ತಮುತ್ತ ಎಲ್ಲೂ ಅದರ ಸುದ್ದಿ ಇಲ್ಲ. ಊರಿನಲ್ಲಿ ಇಲಿಯೂ ಬಿದ್ದಿಲ್ಲ. ಹೊದಿಕೆ ಸರಿಸಿ ರಾಮಣ್ಣನ ತೊಡೆಗೆ ಕೈ ಹಾಕಿ ನೋಡಿದಳು. ಅವನು ಸಂಕೋಚಪಟ್ಟನಾದರೂ ಜ್ವರದ ಮಂಪರಿನಲ್ಲಿ ಸುಮ್ಮನೆ ಮಲಗಿದ್ದ. ಎರಡು ತೊಡೆ ಸಂದಿಯಲ್ಲೂ ಒಂದೊಂದು ಹಲಸಿನ ಬೀಜದ ಗಾತ್ರಕ್ಕೆ ಊದಿಕೊಂಡಿತ್ತು. ಅವಳ ಕೈ ತಗಲುತ್ತಲೂ ಅವನು ಹಾ ಎಂದ. ದಿಕ್ಕು ತೋಚದಂತೆ ಆಗಿ ಅವಳು 5 ನಿಮಿಷ ಸುಮ್ಮನೆ ಕೂತು ಬಿಟ್ಟಳು. ಅನಂತರ ಗಂಡನ ಹತ್ತಿರ ಬಂದು ಅವರ ಭುಜ ಅಲುಗಿಸಿ, ಇಲ್ಲಿ ನೋಡಿ ಪಾರ್ವತಿ ರಾಮಣ್ಣ ಇಬ್ಬರಿಗೂ ಅಡಗಳಲ್ಲೇ ಹಾಗಾಗಿದೆ, ಪ್ಲೇಗು ಗೀಗು ಇರಬಹುದು, ಸ್ವಲ್ಪ ಎದ್ದು ನೋಡಿ. ಇವಳು 3 ಸಲ ಅಲುಗಾಡಿಸಿ ಕೂಗಿದ ಮೇಲೆ, ನಾಳೆ ಬೆಳಗ್ಗೆ ನೋಡಿದ್ರಾತು, ನನಗೆ ನಿದ್ದೆ ಬತ್ತಿದೆ ಎಂದು ಅವರು ಮುಸುಕು ಎಳೆದುಕೊಂಡರು. ಹೋಗಿ ಮಾದೇವಯ್ಯನವರನ್ನಾದರೂ ಕರೆದುಕೊಂಡು ಬರಬೇಕೆಂದು ಅವಳಿಗೆ ಎನಿಸಿತು. ಒಬ್ಬಳೇ ಹೋಗಲು ಏಕೋ ಭಯವಾಯಿತು. ಕತ್ತಲೆಂದರೆ ಅವಳು ಭಯಪಟ್ಟವಳಲ್ಲ, ಆದರೆ ಈಗ ಹೆದರಿಕೆಯಾಗುತ್ತಿದೆ. ಮಲಗಿದ್ದ ವಿಶ್ವನನ್ನು ಎಬ್ಬಿಸಿ, ಮಗು ಅಯ್ಯನವರನ್ನ ಕರ್ಕಂಡು ಬರಬೇಕು, ಬಾ ಹೋಗೋಣ ಎಂದಳು. ನಿದ್ದೆಗಣ್ಣಿನಿಂದಲೇ ಚಂಗನೆ ಎದ್ದು ನಿಂತು ಅವನು ನಾನೇ ಕರ್ಕಂಡು ಬರ್ತೀನಿ ಎಂದು ಬಾಗಿಲ ಹತ್ತಿರಕ್ಕೆ ಓಡಿ ಚಿಲಕ ತೆಗೆದು ಹೊರಗೆ ಕತ್ತಲೆ ಗಮುವನ್ನುತ್ತೆ, ತಡಿ ನಾನು ಬರ್ತೀನಿ ಎಂದು ಅವಳು ಹೇಳುವ ಮೊದಲೇ ಬಾಗಿಲು ತೆಗೆದುಕೊಂಡು ಹೊರಗೆ ಓಡಿದ. ನಡುರಾತ್ರಿ ಕಳೆದು ಊರೆಲ್ಲ ಸದ್ದು ಮಾಡದೆ ಮಲಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅಯ್ಯನವರು ವಿಶ್ವನ ಕೈ ಹಿಡಿದುಕೊಂಡು ಬಂದರು. ಇಬ್ಬರು ಮಕ್ಕಳ ರೋಗವನ್ನು ವಿವರಿಸಿದ ನಂಜಮ್ಮ, ಇದೇನು ಪ್ಲೇಗೋ ಗೀಗೋ, ನನಗೆ ತಿಳಿಯಲಿಲ್ಲ, ಹೆದರಿಕೆಯಾಗುತ್ತೆ, ನೀವೇ ನೋಡಿ ಎಂದಳು. ಅಯ್ಯನವರು ಇಬ್ಬರ ಕೈಗಳನ್ನು ಮುಟ್ಟಿ ನೋಡಿದರು. ರಾಮಣ್ಣನ ಗೆಡ್ಡೆಗಳ ಮೇಲೆ ಕೈಯಿಟ್ಟು ನೋಡಿದ ಮೇಲೆ, ಸಂಜೆನಾಗ ಶಾನುಭಾಗರು ಬಂದಿದ್ದಾಗ ಹುಡುಗರ ಕಾಯಿಲೆ ಏನು ಏಳಲೇ ಇಲ್ಲ ಎಂದರು. ಅದೆಲ್ಲ ಕಟ್ಕೊಂಡು ಅವರಿಗೇನು ಬೇಕು, ಈಗ ಇವರಿಗೆ ಆಗಿರೋದೇನು? ನಿನ್ನೆ ಸಂಜೆನಾಗಲೇ ಗುಡೀಲಿ ಹೊರಕೇರಿ ಗುರುವಣ್ಣ ಕುರುಬರಹಟ್ಟಿ ಪುಟ್ಟಯ್ಯ ಮಾತಾಡ್ತಿದ್ರು, ಅವ್ರ ಕೇರಿಲಿ ಇಲಿ ಬಿದ್ದಾವಂತೆ, 2 ದಿನವಾಯ್ತಂತೆ. ಜೀವ ಹಾರಿಹೋದಂತಾಗಿ ನಂಜಮ್ಮನ ಎದೆಯ ಬಡಿತ ಸ್ತಬ್ಧವಾಯಿತು. 2 ನಿಮಿಷ ಭ್ರಮೆ ಹಿಡಿದವಳಂತೆ ಕುಳಿತ ಅವಳು ಇದ್ದಕ್ಕಿದ್ದ ಹಾಗೆಯೇ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಅವ್ವ ಸಮಾಧಾನ ತನಕ, ನೀನೇ ಹಿಂಗೆ ಹತ್ಬಿಟ್ರೆ ನೋಡ್ಕೊಳ್ಳಾರು ಯಾರು? ಅಯ್ಯನವರು ಸಮಾಧಾನ ಹೇಳಿದುದರಿಂದ ಅವಳು ಅಳು ನಿಲ್ಲಲಿಲ್ಲ. ಅಯ್ಯನವರೇ, ಹಾಳು ಮುಂಡೆ ಪ್ಲೇಗು ಬಂದ ಮೇಲೆ ಯಾರು ಉಳಿತಾರೆ ಎನ್ನುತ್ತಾ ಗಟ್ಟಿಯಾಗಿ ಹತ್ತುಬಿಟ್ಟಳು. ಅದು ರಾಮಣ್ಣನಿಗೆ ಕೇಳಿ, ಅವನೇ ಅಮ್ಮ ಔಷಧಿ ತಗೊಂಡ್ರೆ ಹುಷಾರಾಗಲ್ವೇ, ಯಾಕೆ ಅಳ್ತೀಯ, ಸುಮ್ಮನಿರು ಎಂದ. ಅವಳಿಗೆ ಧೈರ್ಯ ಬಂದಂತೆ ಆಯಿತು. ಪಾರ್ವತಿಗೆ ಅಷ್ಟು ಸಹ ಮಾತನಾಡುವ ಶಕ್ತಿ ಇರಲಿಲ್ಲ. ಅಯ್ಯನವರು ಎಂದರು, ಪ್ಲೇಗು ಆಗಿದ್ರು 8 ಜನ ಉಳಿದವರೇ, ಒಂದು ಪಟ್ಟಿಗಾಗಿ ಉಳಿದ್ರೆ ಮತ್ತೆ ಆಗಕ್ಕುಲ್ವಂತೆ. ಅವಳಿಗೆ ಸ್ವಲ್ಪ ಸಮಾಧಾನವೆನಿಸಿತು. ಹೌದು, ಅವಳ ಅಣ್ಣ ಕಲ್ಲೇಶನಿಗೆ ಪ್ಲೇಗು ಆಗಿತ್ತು, ಅವನು ಉಳಿದುಕೊಳ್ಳಲಿಲ್ಲವೇ ಎಂಬ ನೆನಪಾಗಿ ಆತಂಕವು ಇನ್ನೂ ಸ್ವಲ್ಪ ಕಡಿಮೆ ಆಯಿತು. ಶನಿಗ್ರಾಯರ ಗೊರಕೆಯನ್ನು ಬಿಟ್ಟರೆ ಎಲ್ಲವೂ ನಿಶ್ಶಬ್ದವಾಗಿತ್ತು. ವಿಶ್ವ ಸುಮ್ಮನೆ ತನ್ನ ಹಾಸಿಗೆಯ ಮೇಲೆ ಕುಳಿತಿದ್ದ. ನೀನ್ಯಾಕೆ ಕುಂತಿದೀಯಾ ಮನಿಕ ಮಗ, ಅಯ್ಯನವರೇ ಹೇಳಿ ಅವನನ್ನು ಮಲಗಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ರಾಮಣ್ಣನಿಗೂ ಮಂಪರು ಹೊತ್ತಿತ್ತು. ಈ ಸಮಯದಲ್ಲಿ ಅಯ್ಯನವರು ಎದ್ದು ತಮ್ಮ ಗುಡಿಗೆ ಹೋಗಲಾರರು. ಇಲ್ಲಿ ಕುಳಿತು ಏನು ಮಾತನಾಡುವುದಕ್ಕೂ ಯಾರಿಗೂ ತಿಳಿಯದು. ಆದರೆ ತಾವು ಸುಮ್ಮನೆ ಕೂತಿದ್ದರೂ ಸಾಕು, ಈ ಹೆಣ್ಣು ಮಗಳಿಗೆ ಒಂದು ಧೈರ್ಯ ಸಮಾಧಾನವಿರುತ್ತದೆ ಎಂದು ಬಲ್ಲ ಅವರು ಇಲ್ಲಿಯೇ ಕುಳಿತರು. ಸ್ವಲ್ಪ ಹೊತ್ತಿನ ಮೇಲೆ ನಂಜಮ್ಮ ಹೇಳಿದಳು, ಅಯ್ಯನವರೇ ರಾತ್ರಿಯಲ್ಲಿ ಒಂದು ಕನಸು ಬಿತ್ತು. ಅದರಲ್ಲಿ ಅಮ್ಮನ ಗುಡಿಲಿ ಅಮ್ಮನ ತೊಡೆ ಮೇಲೆ ಪಾರ್ವತಿ ರಾಮಣ್ಣ ಇಬ್ಬರು ಬರೀ ಮೈಲಿ ಮಲಗಿದ್ರು. ಅವರಿಗೆ ಒಂದು ಕಂಬಳಿನಾದರೂ ಹೊದಿಸೋಣ ಅಂತ ನಾನು ಹೋದರೆ ಹೊಸಲು ಒಳಗೆ ಹೋಗೋಕ್ಕೆ ಆಗಲಿಲ್ಲ. ಎದುರಿಗೆ ಗೋಡೆ ಇಲ್ಲ, ಕಲ್ಲಿಲ್ಲ, ಎಂಥದೋ ತಡೆದ ಹಾಗಾಯಿತು. ಇದರ ಅರ್ಥವೇನು? ಹುಡುಗರಿಬ್ಬರು ಅಮ್ಮನ ತೊಡೆ ಮೇಲೆ ಮನಿ ಕಂಡಿದ್ರು ಅಂದರೆ ಅವಳ ದಯ ಚೆಂದಾಗೈತೆ ಅಂತ ಅಲ್ವಾ? ಹೀಗಾಗಿರೋದು ಅಮ್ಮಂದೇ ಕಾಯಿಲ್ಲ, ಆದರೂ ಅವಳು ಕಾಪಾಡ್ತಾಳೆ ಅಂತ ಅರ್ಥ. ನಂಜಮ್ಮನ ಮನಸ್ಸು ಸಮಾಧಾನಗೊಂಡಿತು. ಆದರೆ ನನ್ನ ಯಾಕೆ ಒಳಕ್ಕೆ ಬಿಡಲಿಲ್ಲ? ಅಯ್ಯನವರಿಗೆ ಉತ್ತರ ತಿಳಿಯಲಿಲ್ಲ. ದೇವರು ಕಾಪಾಡೋ ಮಕ್ಕಳ ತಾವ ಹೋಗೋಕ್ಕೆ ಮನುಷ್ಯರಿಗೆ ಏನು ಅಧಿಕಾರ ಅಂತಲ್ಲ ಎಂಬ ಉತ್ತರ ಮನಸ್ಸಿನಲ್ಲಿ ಬಂದರೂ ಅವರು ಅದನ್ನು ಬಾಯಿಬಿಟ್ಟು ಹೇಳಲಿಲ್ಲ. ಅದರ ಬಗೆಗೆ ನಂಜಮ್ಮನ ಯೋಚಿಸತೊಡಗಿದಳು. ಏನೋ ಅಶುಭದ ಸೂಚನೆ ಮನಸ್ಸಿಗೆ ಕಾಣುತ್ತಿತ್ತಾದರೂ ಅದನ್ನು ಸ್ವೀಕರಿಸಲು ಅಂತಃಕರಣವೂ ಒಪ್ಪದೆ ಅವಳು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಳು. ನನ್ನ ತೊಡೆ ಮೇಲಿರುವ ಮಕ್ಕಳ ಮುಟ್ಟೋಕೆ ನಿನಗೇನು ಅಧಿಕಾರ? ನನ್ನ ಹತ್ತಿರ ಇರೋ ತನಕ ಅವು ಕ್ಷೇಮವಾಗಿಯೇ ಇರ್ತವೆ ಅಂತ ಅಲ್ವೇ ಅದರ ಅರ್ಥ? ಹೌದೌದು ಕಣವ. ಐನೋರೆ, ಹಾಗಾದರೆ ನಾವು ಇವರಿಗೆ ಏನಾದರೂ ಔಷಧ ತಂದು ಕುಡಿಸ್ಬೇಡವೇ? ಕುಡಿಸದೆ ಆಯ್ತದಾ? ನನ್ನ ತೊಡೆ ಮೇಲಿರೋ ಮಗುಗೆ ನೀನ್ಯಾಕೆ ಔಷಧ ತಂದು ಕುಡಿಸದೆ ಅಂತ ಅಮ್ಮ ಸಿಟ್ಕೊಂಡ್ರೆ ಅದು ಒಂದು ಸಮಸ್ಯೆಯೇ.
ಔಷಧಿ ಕೊಡಿಸಬೇಕೋ ಬೇಡವೋ ಎಂಬ ಪ್ರಶ್ನೆ ಸ್ವಲ್ಪ ಹೊತ್ತು ಅವರಿಬ್ಬರನ್ನು ಕಾಡಿತು. ಕೊನೆಗೆ ಅಯ್ಯನವರೇ ಹೇಳಿದರು, ಅವ್ವ ಕಜ್ಜಿ ಎದ್ದಾಗ ನಾಗಪ್ಪನ ಮಾಡಿದ್ರೆ ವಾಸಿ ಆಯ್ತಾ? ನೀನು ಹೋಗಿ ಸೂಜಿ ಚುಚ್ಚಿಸ್ಕೊಂಡು ಬರಲಿಲ್ವಾ? ಈಗಲೂ ಹಂಗೆ ಮಾಡು. ನಾಳೆ ದಿನವೇ ಡಾಕ್ಟರ್ ಕರಿಬೇಕು, ಇಲ್ಲದೇ ಇದ್ರೆ ಗಾಡಿ ಕಟ್ಕೊಂಡು ಕಂಬನ ಕೆರೆಗೆ ಹೋಗಬೇಕು. ಅದೇ ಸರಿ ಎಂದು ಅವಳು ನಿರ್ಧರಿಸಿದಳು. ತಕ್ಷಣವೇ ಕುಳವಾಡಿಯನ್ನು ಕರೆದು ಒಂದು ಗಾಡಿಗೆ ಹೇಳಿ ಕಳಿಸಲೇ ಎಂದು ಕೇಳಿದ್ದಕ್ಕೆ ಅಯ್ಯನವರು, ಈಟನ್ ತರ ಜ್ವರ ಬಂದಿರೋರನ್ನ ಗಾಡಿ ಮೇಲೆ ಹೇರ್ಕೊಂಡು ಹೋಗೋದು ಅಂದ್ರೆ ನೆಟ್ಟಗಲ್ಲ, ಡಾಕ್ಟರ್ನೇ ಇಲ್ಲಿಗೆ ಕರೆಸಬೇಕು. ಗಾಡಿ ಕಟ್ಟಿ ಕಳಿಸಿ, ಬೇಕಾದ್ರೆ ನಾನು ಗಾಡಿ ಕೊಟ್ಟೆ ಹೋಗಿ ಬರ್ತೀನಿ. ಕೋಳಿ ಕೂಗುವ ತನಕ ಸುಮ್ಮನೆ ಕೂತಿದ್ದು. ನಂತರ ಅಯ್ಯನವರು ಹೋಗಿ ಕುಳವಾಡಿಯನ್ನು ಕರೆದು ತಂದರು. ಅವನು ಹೋಗಿ 1.5 ರೂಪಾಯಿ ಬಾಡಿಗೆಗೆ ಒಂದು ಗಾಡಿ ಗೊತ್ತು ಮಾಡಿಕೊಂಡು ಬಂದ. ಹೊತ್ತು ಹುಟ್ಟುವ ಮೊದಲೇ ಅದರಲ್ಲಿ ಕೂತು ಅಯ್ಯನವರು ಕಂಬನ ಕೆರೆಗೆ ಹೋದರು. ಬೆಳಗ್ಗೆ ಹೊತ್ತಿಗೆ ಇಬ್ಬರಿಗೂ ಜ್ವರ ಇನ್ನೂ ಏರಿತ್ತು. ಪಾರ್ವತಿಯ ಬಲತೊಡೆಯಲ್ಲಿ ಮಾತ್ರ ಆಗಿದ್ದ ಗೆಡ್ಡೆಯ ಜೊತೆಗೆ ಈಗ 2 ಕಂಕುಳುಗಳು ನೋಯಲು ಶುರುವಾಗಿದ್ದುವು. ಮುಖವೆಲ್ಲ ಕೆದರಿ ನೋಡಿದರೆ ಭಯವಾಗುವಂತಹ ಮಾರಿಯ ಮುಖದಂತೆ ಆಗಿತ್ತು. ಅರ್ಧ ಎಚ್ಚರ ಅರ್ಧ ನಿದ್ರೆಯ ಸ್ಥಿತಿಯಲ್ಲಿದ್ದಂತೆ ಬುದ್ಧಿ ಮಂಕಾಗಿತ್ತು. ಬಿಸಿಯಾಗಿ ಗಂಜಿ ಕುಡಿಸಲೆಂದು ಹತ್ತಿರ ಬಂದು ಅಲುಗಿಸಿದಾಗ ಜ್ಞಾನ ತಂದುಕೊಂಡು ಪಾರ್ವತಿ ಹೇಳಿದಳು, ಕೈಕಾಲಿನಲ್ಲಿ ಸುಸ್ತಾಗುತ್ತೆ, ಜ್ವರಕ್ಕೆ ಹಾಗಾಗುತ್ತೆ ಮಗು, ಒಂದಿಷ್ಟು ಗಂಜಿ ಕುಡಿ ಸರಿಯಾಗುತ್ತೆ. ಬೇಡ, ಇಲ್ಲದಿದ್ರೆ ಶರೀರದಲ್ಲಿ ಶಕ್ತಿ ಇರುಲ್ಲ, ಕುಡಿ ನನ್ನಮ್ಮ. ತಾಯಿಯ ಮಾತಿಗೆ ಎದುರು ಹೇಳದೆ ಅವಳು ಬಾಯಿಗೆ ಬಿದ್ದದ್ದನ್ನು ನುಂಗಿ ಮಲಗಿ ಕಣ್ಣು ಮುಚ್ಚಿದಳು. ರಾಮಣ್ಣನನ್ನು ಎಬ್ಬಿಸಿದಾಗ ಅವನಿಗೆ ಪೂರ್ತಿ ಪ್ರಜ್ಞೆ ಇತ್ತು. ಅವನೇ, ಅಮ್ಮ ಡಾಕ್ಟರ್ ಎಷ್ಟು ಹೊತ್ತಿಗೆ ಬರ್ತಾರೆ ಎಂದು ಕೇಳಿದ. 9-10 ಗಂಟೆ ಹೊತ್ತಿಗೆ ಬರಬಹುದು ಮಗು. ಬತ್ತಾರೋ ಇಲ್ವೋ, ಪ್ಲೇಗು ಆದ ಊರಿಗೆ ಬರೋಕೆ ಡಾಕ್ಟರ್ ಹೆದರ್ಕತ್ತಾರೆ. ಈಗ ಇರೋರು ಮೊದಲಿದ್ದೋರಲ್ಲ, ನೋಡೋಣ ತಡಿ. ಅಮ್ಮ ಹೇಳಿದಂತೆ ಅವನು ಗಂಜಿ ಕುಡಿದು ಮಲಗಿಕೊಂಡ. ಅವನ 2 ಗೆಡ್ಡೆಗಳು ಈಗ ಇನ್ನೂ ಹೆಚ್ಚಾಗಿ ನೋಯುತ್ತಿದ್ದುವು. ನಡು ನಡುವೆ ಅದನ್ನು ತಡೆಯಲಾರದೆ ಆ ಆ ಅಮ್ಮ ಎನ್ನುತ್ತಿದ್ದ. ಬೆಳಗ್ಗೆ ಎದ್ದು ಏರಿಯ ಕಡೆ ಹೋದ ಚೆನ್ನಗರಾಯರು ಇನ್ನೂ ಮನೆಗೆ ಬಂದಿರಲಿಲ್ಲ. ವಿಶ್ವನಿಗೆ ಏನು ಮಾಡುವುದಕ್ಕೂ ತೋಚದು, ಸುಮ್ಮನೆ ಅಮ್ಮನ ಹಿಂದೆ ಹಿಂದೆ ಅಡಿಗೆ ಮನೆಯಿಂದ ನಡುಮನೆಗೆ ಓಡಾಡುತ್ತಿದ್ದ. ಅಷ್ಟರಲ್ಲಿ ಸಾರುವ ಬೇಲೂರ ತಮ್ಮಟೆ ಬಿಡಿದುಕೊಂಡು ಅದೇನೋ ಸಾರುವ ಸದ್ದಾಯಿತು. ನಂಜಮ್ಮ ಜಗಲಿಯ ಹತ್ತಿರ ಹೋಗಿ ನಿಂತಳು. ದೂರದಿಂದ ಡಮ್ಮ ಡಕ್ಕ ಡಮ್ಮ ಡಕ್ಕ ಎಂದು ತಮಟೆ ಬಡಿಯುತ್ತಾ ಬಂದ ಬೇಲೂರ ಇವರ ಮನೆಯ ಮೂಲೆಯಲ್ಲಿ ನಿಂತು ತಮಟೆ ನಿಲ್ಲಿಸಿ ಗಟ್ಟಿಯಾಗಿ, ಊರಿಗೆ ಪಿಳೇಗ್ ನಮ್ಮ ಬಂದೈತೆ, ಎಲ್ಲ ಊರು ಬಿಟ್ಟು ಶೆಡ್ಡು ಹಾಕ್ಕೊಂಡು ಒಳ್ಳಬೇಕು ಅಂತ ಪಂಚಾಯಿತಿ ಮಾಡ್ಯವ್ರೆ, ಬರ ಶುಕ್ರಾರದೊಳಗೆ ಎಲ್ಲ ಊರು ಬಿಡ್ಬೇಕಂತೋ, ಊರು ಬಿಡ್ಬೇಕಂತೆ ಶುಕ್ರಾರದೊಳಗೆ ಎಂದು ಕೂಗಿ ತಮ್ಮ ಡಮ್ಮ ಡಕ್ಕ ಬಿಡಿದುಕೊಂಡು ಮುಂದೆ ಹೋದ. ಊರಿಗೆ ಪ್ಲೇಗು ಬಂದಿರುವ ವಿಷಯ ನಂಜಮ್ಮನಿಗೆ ನಡುರಾತ್ರಿಯ ತನಕ ಗೊತ್ತಿಲ್ಲ. ಬಹುಶಃ ತನ್ನ ಮನೆಗೆ ಅದು ಮೊದಲು ಬಂದಿರುವುದು. ಗ್ರಾಮದೇವತೆ ಹರಕೆ ಪೂರೈಸುಕ್ಕೆ ಅಂತ ಪಾರ್ವತಿನ ಕರ್ಕೊಂಡು ಹೋದೆ. ಹೊಸದಾಗಿ ಮದುವೆಯಾದ ಹೆಣ್ಣು ಹುಡುಗಿ ಅಷ್ಟು ಚೆನ್ನಾಗಿತ್ತು, ಅಮ್ಮನಿಗೆ ಅವಳ ಮೇಲೆ ಮೊದಲ ಕಣ್ಣು ಬಿತ್ತೋ ಏನೋ. ಆದರೆ ಗ್ರಾಮದೇವತೆ ಕಾಳಮ್ಮ, ಪ್ಲೇಗಿನ ಸುಂಕ್ಲಮ್ಮ ಬ್ಯಾರೆ ಬ್ಯಾರೆ ಅಲ್ವೇ. ಊರಿಗೆ ಸುಂಕ್ಲಮ್ಮ ಮಾರಿ ಬರದ ಹಾಗೆ ತಡೆಯುಕ್ಕೆ ತಾನೇ ಗ್ರಾಮದೇವತೆ ಇರೋದು. ಊರಲ್ಲಿ ಎಲ್ಲರಿಗಿಂತ ಮೊದಲು ಪಾರ್ವತಿಗೆ ಯಾಕೆ ಬಂತು? ಅವಳ ಹಿಂದೆಯೇ ಅವಳ ಬೆನ್ನಲ್ಲಿ ಬಿದ್ದ ತಮ್ಮ ರಾಮಣ್ಣನಿಗೆ ಬಂತು. ಇದೆಲ್ಲ ಏನು ನಿಜವೋ ಸುಳ್ಳೋ, ಹಾಳು ಪ್ಲೇಗು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಲ ಯಾಕೆ ಬರ್ತಿರುತ್ತೆ? ಇದನ್ನು ವಾಸಿ ಮಾಡೋಕ್ಕೆ ಔಷಧಿಯೇ ಇಲ್ವೇ? ಈ ಕೊನೆಯ ಪ್ರಶ್ನೆಯ ಸಂಗಡವೇ ಔಷಧಿ ಖಂಡಿತ ಇದೆ. ಡಾಕ್ಟರ್ ಬಂದರೆ ತಕ್ಷಣ ವಾಸಿ ಮಾಡ್ತಾರೆ. ನಾವು ಬೇಗ ಶೆಡ್ಡು ಹಾಕ್ಕೊಂಡು ಊರು ಬಿಟ್ಟು ಹೋಗಿಬಿಡೋಣ ಎಂಬ ತೀರ್ಮಾನ ಮಾಡಿಕೊಂಡು ಧೈರ್ಯ ತಂದುಕೊಳ್ಳುತ್ತಿದ್ದಳು. 11 ಗಂಟೆಯ ಹೊತ್ತಿಗೆ ಅಯ್ಯನವರ ಗಾಡಿ ಹಿಂತಿರುಗಿತು. ಡಾಕ್ಟರ್ ಸಂಗಡ ಬರಲಿಲ್ಲ. ಕಂಬನಕೆರೆ ಆ ಕಡೆಯಲ್ಲೂ ಇಲಿ ಬೀಳ್ತಾವಂತೆ, ಅಲ್ಲೆಲ್ಲ ಇನಾಕ್ಲೇಷನ್ ಮಾಡ್ತಾ ಅವರಂತೆ ಡಾಕ್ಟ್ರು. ಈಗ ಬರೋಕ್ಕಾಗಕ್ಕಿಲ್ಲ, ಕಾಯಿಲ್ಲದವ್ರನ್ನೇ ಕರ್ಕೊಂಡು ಬನ್ನಿ ಎಂದರು. ಈ ಜ್ವರದಲ್ಲಿರೋರನ್ನ ಹೇಗೆ ಕರ್ಕೊಂಡು ಹೋಗೋದು ಅಯ್ಯನವರೇ? ಗಾಡಿಗೆ ಹ್ಯಾಂಗೋ ಕಮಾನ ಐತೆ, ಮೆತ್ತಗೆ ನೆಲ್ಲು ಹುಲ್ಲು ಹಾಕಿ ಮೇಲೆ ಹಾಸಿಗೆ ಹಾಕಿ ಮನಗಿಸ್ಕೊಂಡು ಹೋಗಾನ, ಇನ್ನೇನು ಮಾಡೋಕ್ಕಾಗ್ತೈತೆ? ನಂಜಮ್ಮ ತಡ ಮಾಡಲಿಲ್ಲ, ಗಾಡಿಯವನು ಹುಲ್ಲು ತಂದು ಹರವಿದ, ಅವಳು ಅದರ ಮೇಲೆ ಹಾಸಿಗೆ ಹಾಕಿದಳು. ಇನ್ನೊಂದು ಸಲ ಗಂಜಿ ಕಾಯಿಸಿ ಇಬ್ಬರಿಗೂ ಕುಡಿಸಿದಳು. ಗಾಡಿಯವನು ಅಯ್ಯನವರು ಇಬ್ಬರೂ ಕೂಡಿ ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಹೋಗಿ ಗಾಡಿಯಲ್ಲಿ ಮಲಗಿಸಿ ಕಂಬಳಿ ಹೊದಿಸಿದರು. ತಾವು ಜೊತೆಯಲ್ಲಿ ಬರುವುದೋ ಬೇಡವೋ ಎಂದು ಸ್ವಲ್ಪ ಹೊತ್ತು ಅನುಮಾನಿಸುತ್ತಿದ್ದ ಚೆನ್ನಗರಾಯರು ಕೊನೆಗೆ ಹೊರಟರು. ನಂಜಮ್ಮ ವಿಶ್ವನನ್ನು ಮೇಷ್ಟರ ಮನೆಯಲ್ಲಿ ಇರುವಂತೆ ಹೇಳಿ ಗಾಡಿಯ ಮುಂದುಗಡೆ ಇಬ್ಬರು ರೋಗಿ ಮಕ್ಕಳ ತಲೆಯ ಹತ್ತಿರ ಕುಳಿತಳು. ಅಯ್ಯನವರು ಚೆನ್ನಗರಾಯರು ಗಾಡಿಯ ಹಿಂದೆ ನಡೆದು ಹೊರಟರು. ಜೋಲಾಟವಾಡುತ್ತಾ ಕುತುಕುಲು ದಾರಿಯಲ್ಲಿ ಎದ್ದು ಇಳಿಯುತ್ತಾ ಕಬ್ಬಳ್ಳಿ ಬುಗವನ್ನು ಏರಿ ಇಳಿದು ಗೌಡನ ಕೊಪ್ಪಲನ್ನು ಬಳಸಿ ಪಾಪಾಸುಕಳ್ಳಿ ಓಣಿಯಲ್ಲಿ ಸಾಗಿ ಗಾಡಿ ಕಂಬನಕೆರೆ ತಲುಪುವ ಹೊತ್ತಿಗೆ 1 ಗಂಟೆ ಆಗಿತ್ತು. ಡಾಕ್ಟರು ಅಷ್ಟರಲ್ಲಿ ಮನೆಗೆ ಹೋಗಿದ್ದರು. ಗಾಡಿಯನ್ನು ಆಸ್ಪತ್ರೆಯ ಮುಂದೆ ನಿಲ್ಲಿಸಿ ಮಕ್ಕಳನ್ನು ನೋಡಿಕೊಳ್ಳುವಂತೆ ಚೆನ್ನಗರಾಯರಿಗೆ ಹೇಳಿ ಅಯ್ಯನವರೊಡನೆ ನಂಜಮ್ಮ ಡಾಕ್ಟರ್ ಮನೆಗೆ ಹೋದಳು. ಊಟ ಮಾಡಿ ವಿಶ್ರಮಿಸಿಕೊಳ್ಳುತ್ತಿದ್ದ ಅವರು ಮೊದಲು ಸ್ವಲ್ಪ ಅಸಮಾಧಾನ ಪಟ್ಟುಕೊಂಡರು. ಅನಂತರ ಬೇಗದ ಕೈ ತೆಗೆದುಕೊಂಡು ಆಸ್ಪತ್ರೆಗೆ ಬಂದರು. ರೋಗಿಗಳನ್ನು ಗಾಡಿಯ ಮೇಲೆಯೇ ಪರೀಕ್ಷಿಸಿ ಕೇಳಿದರು, ರೋಗ ಇಷ್ಟೊಂದು ಬಲಿಯೋ ತನಕ ಯಾಕೆ ಸುಮ್ಮನಿದ್ರಿ? ನಮಗೆ ಗೊತ್ತಾಗಲೇ ಇಲ್ಲ ಸ್ವಾಮಿ, ಗೆಡ್ಡೆ ಕಾಣಿಸ್ಕೊಂಡದ್ದೇ ನಿನ್ನೆ ರಾತ್ರಿ, ಬರೀ ಚಳಿ ಜ್ವರ ಅಂತಲೇ ತಿಳ್ಕೊಂಡಿದ್ವು. ಈಗ ಇನಾಕ್ಯುಲೇಷನ್ ಮಾಡಬಾರದು, ಔಷಧಿ ಕೊಡ್ತೀನಿ, ತಗೊಂಡು ಊರಿಗೆ ಹೋಗಿ. ಶೀಶಿ ತಂದಿದ್ದೀರಾ? ಇಲ್ಲ ಸ್ವಾಮಿ, ನಮಗೇನು ಗೊತ್ತಿರಲಿಲ್ಲ. ಆಸ್ಪತ್ರೆ ಅಂದ ಮೇಲೆ ಶೀಶಿ ಇಲ್ಲದೆ ಬಂದರೆ ಏನು ಮಾಡಬೇಕು ಎಂದು ಕೇಳಿದ ಅವರು ಆಸ್ಪತ್ರೆಯ ಬಾಗಿಲು ತೆಗೆದು ಒಂದು ಖಾಲಿ ಶೀಶಿಯ ತುಂಬ ಔಷಧಿ ತುಂಬಿಕೊಟ್ಟು ಇಬ್ಬರಿಗೂ ದಿನಕ್ಕೆ 3 ಸಲದಂತೆ ಕುಡಿಸಿ, ಇವತ್ತು ನಾಳೆಗೆ ಆಗುತ್ತೆ, ನಾಡಿದ್ದು ಮತ್ತೆ ಬನ್ನಿ ಎಂದರು. ಅವರು ಮತ್ತೆ ಏನೂ ಹೇಳಲಿಲ್ಲ, ಇವರಿಗೆ ಏನಾದರೂ ಕೇಳಬೇಕೆಂದು ತಿಳಿಯಲೂ ಇಲ್ಲ. ಸರಿ, ಗಾಡಿಯ ಕೊರಳೆತ್ತಿ ಊರ ಕಡೆಗೆ ಹೊರಟರು. ಮತ್ತೆ ಕುತುಕಲಾಡುತ್ತಾ ಊರು ಸೇರುವ ಹೊತ್ತಿಗೆ ಸಂಜೆ 4:15 ಸಮಯ. ಮನೆಗೆ ಬಂದು ನೋಡಿದರೆ ವಿಶ್ವ ಮೇಷ್ಟರು ಮನೆಗೆ ಹೋಗಿರಲಿಲ್ಲ, ಬರಿಯ ಬಾಗಿಲು ತೆಗೆದುಕೊಂಡು ಮನೆಯಲ್ಲಿ ಒಂದು ಚಾಪೆಯ ಮೇಲೆ ಮಲಗಿದ್ದ.
ಬೆಳಗ್ಗೆ ಅಮ್ಮ ಮಾಡಿಕೊಟ್ಟಿದ್ದ ಕೆಂಡ ರೊಟ್ಟಿ ಬಿಟ್ಟರೆ ಅವನ ಹೊಟ್ಟೆಗೆ ಏನೂ ಇರಲಿಲ್ಲ. ಅಲ್ಲದೆ ಅವನ ಮೈಕೈ ಸಹ ಕತ್ತರಿಸದಂತೆ ಆಗುತ್ತಿತ್ತು. ಸ್ವಲ್ಪ ಮಟ್ಟಿಗೆ ಜ್ವರ ತುಂಬಿಕೊಳ್ಳುತ್ತಿತ್ತು. ಕಣ್ಣು ಮುಖಗಳನ್ನು ನೋಡಿಯೇ ನಂಜಮ್ಮ ಓಡಿ ಬಂದು ಹಣೆ ಮುಟ್ಟಿ ಪರೀಕ್ಷಿಸಿದಳು. ಅವನಿಗೂ ರೋಗ ತಗುಲಿದೆ. ಕೂತಂತೆಯೇ ಅವನ ಮುಖವನ್ನು ತನ್ನ ಎದೆಯಲ್ಲಿ ಹುದುಗಿಸಿ ತಬ್ಬಿಕೊಂಡು ಗಟ್ಟಿಯಾಗಿ ಅಳಲು ತೊಡಗಿದಳು. ಐನೋರೆ, ಈ ಹಾಳು ಮಾರಿ ನನ್ನ ಎಲ್ಲ ಮಕ್ಕಳನ್ನು ಕಿತ್ಕೋಬೇಕು ಅಂತ ಬಂದಿದ್ದಾಳೆ. ಇಲ್ಲಿ ನೋಡಿ, ವಿಶ್ವನಿಗೂ ಜ್ವರ ಬಂದಿದೆ. ಪಾರ್ವತಿ, ರಾಮಣ್ಣ ಇಬ್ಬರು ಗಾಡಿಯ ಮೇಲೆಯೇ ಇದ್ದರು. ಹೋಗುತ್ತಾ ಬರುತ್ತಾ ಒಟ್ಟು 10 ಮೈಲಿ ಕಂತ್ರಿ ರಸ್ತೆಯ ಗಾಡಿ ಪ್ರಯಾಣಕ್ಕೆ ಸುಸ್ತಾಗಿ ಇಬ್ಬರು ಅರ್ಧಕ್ಕಿಂತ ಹೆಚ್ಚಾಗಿ ಪ್ರಜ್ಞೆ ಕಳೆದುಕೊಂಡಿದ್ದರು. ಇಬ್ಬರು ಸೇರಿ ಅವರನ್ನು ತಂದು ಒಳಗೆ ಮಲಗಿಸಿದ ಮೇಲೆ ಅಯ್ಯನವರು ಅಂದರು, ಅವ್ವ, ನೀನು ಇವರಿಬ್ಬರನ್ನು ನೋಡ್ಕ, ಈ ಎತ್ತು ಸೋತು ಹೋಗಿವೆ. ನಾನು ಬೇರೆ ಗಾಡಿ ಹುಡಿಸ್ಕೊಂಡು ವಿಶ್ವಣ್ಣನ ಕರ್ಕೊಂಡು ಮತ್ತೆ ಕಂಬನ ಕೆರೆಗೆ ಹೋಯ್ತೀನಿ. ಇವನಿಗಿನ್ನೂ ಕಾಯಿಲೆ ಬಲುತ್ತಿಲ್ಲ, ಈಗಲೇ ಹೋಗಬೇಕು. ಅದಕ್ಕೆ ಬೇರೆ ಸಲಹೆ ಹೇಳಲು ಅವಳಿಗೆ ತಿಳಿಯಲಿಲ್ಲ. ಅಯ್ಯನವರು ಗುಡಿಗೆ ಹೋಗಿ ತಮ್ಮ ಪೆಟ್ಟಿಗೆಯಲ್ಲಿದ್ದ ದುಡ್ಡೆಲ್ಲವನ್ನೂ ತೆಗೆದುಕೊಂಡರು. ಇಲ್ಲಿಗೆ ಬಂದು ನಂಜಮ್ಮನಿಗೆ ಬೇಕಾದರೆ ಇರಲೆಂದು 10 ರೂಪಾಯಿ ಕೊಟ್ಟು ಉಳಿದ 20 ರೂಪಾಯಿಯಷ್ಟನ್ನು ತಮ್ಮ ಅಂಗಿಯ ಜೇಬಿಗೆ ಹಾಕಿಕೊಂಡರು. ಅಷ್ಟರಲ್ಲಿ ಮನೆಗೆ ಹೋಗಿ ಮುದ್ದೆ ಉಂಡು ಗಾಡಿಯವನು ಬೇರೊಬ್ಬನಿಂದ ಬೇರೆ ಜೊತೆ ಎತ್ತುಗಳನ್ನು ತಂದ. ಅದೇ ಗಾಡಿಗೆ ಬೇರೆ ಹಾಸಿಗೆ ಹಾಕಿ ಅದರ ಮೇಲೆ ವಿಶ್ವನನ್ನು ಮಲಗಿಸಿಕೊಂಡು ಜೊತೆಗೆ ತಾವೂ ಕುಳಿತು ಅಯ್ಯನವರು ಹೊರಟರು. ಅವರು ಕಂಬನಕೆರೆ ಮುಟ್ಟುವ ಹೊತ್ತಿಗೆ ರಾತ್ರಿ ಕತ್ತಲಾಗಿತ್ತು. ಡಾಕ್ಟರ್ ಮನೆಯ ಹತ್ತಿರಕ್ಕೆ ಗಾಡಿ ಹೊಡೆಸಿದ ಅವರು ಒಳಗೆ ಹೋಗಿ ಕೇಳಿದುದಕ್ಕೆ ಹೊರಗೆ ಬಂದ ಡಾಕ್ಟರ್ ಎಂದರು, ಹೀಗೆ ಪ್ಲೇಗ್ ಆದ ರೋಗಿಗಳನ್ನು ಯಾಕೆ ಊರೊಳಕ್ಕೆ ಕರ್ಕೊಂಡು ಬಂದ್ರಿ? ಆಸ್ಪತ್ರೆ ತಾವ ನೀವಿರಲಿಲ್ಲ ಬುದ್ಧಿ. ಹಗಲು ರಾತ್ರಿ ನಾನು ಅಲ್ಲೇ ಇರಬೇಕೇನು? ಲೋ ಕರಿಯ, ನೋಡು, ಆಸ್ಪತ್ರೆಗೆ ಹೋಗಿ ಬಾಗಿಲು ತೆಗೆದು ಮೇಜಿನ ಮೇಲಿರೋ ದೊಡ್ಡ ಶೀಶೆಯಲ್ಲಿ ಬಲಗಡೆಯಿಂದ 2ನೇದರಲ್ಲಿ ಇವರಿಗೆ 3 ಔನ್ಸ್ ಕೊಡು ಎಂದು ಜವಾನನಿಗೆ ಹೇಳಿ ಒಳಗೆ ಹೋಗಿಬಿಟ್ಟರು. ಇವರ ಜೊತೆ ಆಸ್ಪತ್ರೆಯ ತನಕ ಬಂದ ಕರಿಯನಿಗೆ ಅಯ್ಯನವರ ಕಾವಿ ಬಟ್ಟೆ ಕಂಡು ಭಕ್ತಿ ಹುಟ್ಟಿರಬೇಕು. ಅಯ್ಯಾರೆ, ಈ ಔಷಧಿಲಿ ಏನೂ ಆಸೆಯಾಗಕ್ಕಿಲ್ಲ. ತಿಪ್ಟೂರಿನಾಗೆ ಹೇಮಾದಿ ಪಾನಕ ಅಂತ ಸಿಗ್ತೈತೆ, 3 ರೂಪಾಯಿಗೆ ಒಂದು ಬಾಟ್ಲಿ. ಎಂಟಾಚಲ ಶೆಟ್ರ ಅಂಗಡಿಲಿ ಸಿಗ್ತೈತೆ. ಪೇಟೆ ಬೀದಿಲಿ ವಾಸದ ಮನೆ ಮುಂದ್ಗಡೆಯೇ ಅಂಗಡಿ. ಈ ಹುಡುಗಂಗೆ ಕುಡಿಸಿ, ಕಾಯಿಲೆ ಇನ್ನೂ ರೇಗಿಲ್ಲ, ವಾಸಿ ಆಗ್ತೈತೆ. ಡಾಕ್ಟ್ರು ಹಂಗೆ ಹೇಳಿದ್ರಲ್ಲಣ್ಣ, ಅವ್ರು ಹೇಳ್ತಾರೆ, ನೀವು ನಾನು ಹೇಳ್ದಂಗೆ ಮಾಡಿ. ಬೇಕಾದರೆ ಈ ನೀರನ್ನೂ ಕೊಡ್ತೀನಿ, ಇದರಿಂದ ಗುಣವಿಲ್ಲ. ತಕ್ಷಣ ತಿಪ್ಟೂರಿಗೆ ಹೋಗಬೇಕೆಂದು ಅಯ್ಯನವರು ನಿರ್ಧರಿಸಿದರು. ಗಾಡಿಯವನು ಹಿಂದೆ ಮುಂದೆ ನೋಡಿದ. ಲೇ, ಮನುಷ್ಯರು ಜೀವ ಹೋಗುವಾಗ ಹಿನ್ಲೈಟ್ ಹೊಡಿಬ್ಯಾಡ್ದು. ನಿಂಗೂ ಮನಲಿ ಮಕ್ಕಳು ಮರಿಯವೆ, ನೆಪ್ನಾಗ್ ಮಡಿಕ ಎಂದು ಅಯ್ಯನವರು ಹೇಳಿದ ಮೇಲೆ ಭಯ, ದಾಕ್ಷಿಣ್ಯ ಮತ್ತು ಒಳ್ಳೆಯತನಗಳಿಂದ ಕೂಡಿ ಅವನು ಒಪ್ಪಿದ. ಕಂಬನಕೆರೆಯಿಂದ ತಿಪ್ಟೂರಿಗೆ ನೇರವಾದ ರಸ್ತೆ, ಮೋಟಾರ್ ಸಹ ಹೋಗುತ್ತೆ. 10-11 ಮೈಲಿಯ ದೂರ. ಹುಡುಗನಿಗೆ ಹಸಿವಾಗುತ್ತದೆ ಎಂದು ಅಯ್ಯನವರು ಒಂದು ಪೊಟ್ಟಣ ಬಿಸ್ಕತ್ತು ಕೊಂಡು ಜೊತೆಯಲ್ಲಿ ಇಟ್ಟುಕೊಂಡರು. ಗಾಡಿ ಕಟ್ಟಿಸಿ ತಕ್ಷಣ ಹೊರಟರು. ನಡುರಾತ್ರಿ ಕಳೆಯುವ ಹೊತ್ತಿಗೆ ಗಾಡಿ ತಿಪ್ಟೂರು ಮುಟ್ಟಿತು. ವೆಂಕಟಾಚಲ ಶೆಟ್ಟರ ಅಂಗಡಿ ಅಯ್ಯನವರಿಗೂ ಗೊತ್ತು. ಈ ಹೊತ್ತಿನಲ್ಲಿ ಬಾಗಿಲು ಹಾಕಿರುತ್ತೆ ನಿಜ, ಆದರೆ ಶೆಟ್ಟರ ವಾಸ, ಅಂಗಡಿ ಎರಡೂ ಒಂದೇ ಮನೆ ಎಂಬ ನೆನಪಾಗಿ ಅವರು ಹೋಗಿ ಗಾಡಿಯ ಕೊರಳು ಇಳುಕಿ ಬಾಗಿಲು ಬಿಡಿದರು. ಎಚ್ಚೆತ್ತು ತಾವೇ ಹೊರಗೆ ಬಂದ ಶೆಟ್ಟರು ಇವರು ಹೇಳಿದ್ದನ್ನು ಕೇಳಿ ಹೇಳಿದರು, ಹೇಮಾದಿ ಪಾನಕ ಒಂದೇ ಆಯುರ್ವೇದದಲ್ಲಿರುವ ಔಷಧ, ನಮ್ಮದು ಸೀದಾ ಮದ್ರಾಸು ವೆಂಕಟಾಚಾರ್ಯ ಕಂಪನಿಯಿಂದ ತರಿಸುವ ಔಷಧ. ಕಾಯಿಲೆ ರೇಗುವ ಮೊದಲೇ ಕೊಟ್ಟರೆ ಗುಣ, ರೇಗಿದ ಮೇಲೆ ಕೆಂದಬಹುದು, ಕಳಚಬಹುದು. ನಿಮಗೆಷ್ಟು ಬಾಟ್ಲು ಬೇಕು? ಒಂದು ಸಲ ಕಾಯಿಲೆ ಆದವರಿಗೆ ಎಷ್ಟು ಕುಡಿಸ್ಬೇಕು? ಸಲಕ್ಕೆ 4 ಚಮಚದ ಹಾಗೆ ದಿನಕ್ಕೆ 4 ಸಲ. ಒಂದು ಬಾಟ್ಲು 3 ದಿನಕ್ಕಾಗುತ್ತೆ, 3 ರೂಪಾಯಿಗೆ ಬಾಟ್ಲು. ಅಯ್ಯನವರ ಹತ್ತಿರ 20 ರೂಪಾಯಿ ಇತ್ತು. 18 ರೂಪಾಯಿ ತೆಗೆದುಕೊಂಡು ಒಟ್ಟು 6 ಶೀಷೆಯ ಔಷಧಿ ಕೊಟ್ಟ ಮೇಲೆ ಶೆಟ್ಟರು ಹೇಳಿದರು, ಹುಡುಗನಿಗೆ ಈಗಲೇ 4 ಚಮಚ ಕುಡಿಸಿ, ಅದೇನು ಜೇನುತುಪ್ಪದ ಹಾಗೆ ಸಿಹಿಯಾಗಿರುತ್ತೆ. ಪ್ಲೇಗಿರೋ ಊರಿನೊಳಕ್ಕೆ ಮಾತ್ರ ಕರ್ಕೊಂಡು ಹೋಗಬಾರ್ದು, ರೋಗ ಇರೋ ಮನೆಗೂ ಹೋಗ್ಕೂಡುದು, ಎಲ್ಲಾದರೂ ಊರು ಹೊರಗೆ ಇಡಬೇಕು. ಇಷ್ಟು ಹೇಳಿ ಶೆಟ್ಟರು ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗಿದರು. ತಕ್ಷಣ ಗಾಡಿ ಕಟ್ಟಲು ಎತ್ತುಗಳು ಸೋತಿದ್ದುವು. ಅಲ್ಲದೆ ಅಯ್ಯನವರು ಮತ್ತು ಗಾಡಿಯಾಳಿಗೂ ಸುಸ್ತಾಗಿತ್ತು. ಈ ಹೊತ್ತಿನಲ್ಲಿ ಹೊಟ್ಟೆಗೆ ಏನಾದರೂ ಸಿಕ್ಕಬೇಕಾದ್ರೆ ರೈಲ್ವೆ ಸ್ಟೇಷನ್ ಹೋಟೆಲಿನಲ್ಲಿ ಮಾತ್ರವೇ. ಗಾಡಿಯನ್ನು ಅಲ್ಲಿಗೆ ಹೊಡೆದು ಒಂದು ಬಟ್ಟಲು ಇಸಿದುಕೊಂಡು ಮೊದಲು ವಿಶ್ವನಿಗೆ ಔಷಧಿ, ಮೇಲೆ ಒಂದು ಬಟ್ಟಲು ಕಾಫಿ ಕುಡಿಸಿದರು. ವಡೆ ಪಕೋಡೆಗಳನ್ನು ಬಿಟ್ಟರೆ ಇನ್ನೇನು ತಿಂಡಿ ಇರಲಿಲ್ಲ. ಎಂಟಾಣೆಗೆ ಕಟ್ಟಿಸಿಕೊಂಡು ಅವರು ಗಾಡಿಯಾಳು ಇಬ್ಬರೂ ತಿಂದ ಮೇಲೆ ಆಳು ಏನೋ ಜ್ಞಾಪಕ ಬಂದವನಂತೆ ಹೇಳಿದ, ಅಯ್ಯಾರೆ, ನಾವು ಊರು ಬಿಟ್ಟು ಶೆಡ್ಡು ಹಾಕಬೇಕು, ಎತ್ತು ತಾರಾಗಿವೆ, ಆದರೂ ಸಟ್ಟಿಲ್ಲ, ನಿಧಾನವಾಗಿ ಹೊಡೆದೇ ಬಿಡಾನ. ಅದೇ ವೈನ ಕೊರಳೆತ್ತಿದರು. ವಿಶ್ವನಿಗೆ ಜ್ವರ ಕಾಯುತ್ತಿದ್ದರೂ ಪ್ರಜ್ಞೆ ತಪ್ಪುತ್ತಿರಲಿಲ್ಲ. ಅಯ್ಯನವರು ಅವನ ತೊಡೆ ಸಂದು ಕಂಕುಳುಗಳ ಹತ್ತಿರ ಮುಟ್ಟಿ ಮುಟ್ಟಿ ನೋಯ್ತದ ಮರಿ ಎಂದು ಕೇಳಿದರೆ ಇಲ್ಲವೆನ್ನುತ್ತಿದ್ದ. ಅವರಿಗೆ ಅದೊಂದೇ ಧೈರ್ಯ, ಗೆಡ್ಡೆ ಕಾಣಿಸಿಕೊಳ್ಳುವ ಮೊದಲೇ ಔಷಧಿ ಬಿದ್ದಿರುವುದರಿಂದ ರೋಗ ಮೊಳಕೆಯಲ್ಲೇ ಕಡಿಯಬಹುದು ಎಂಬ ಭರವಸೆಯಿಂದ ಅವರು ಗಾಡಿಯ ತಡಿಕೆಗೆ ಒರಗಿ ಕಣ್ಣು ಮುಚ್ಚಿ ತೂಕಡಿಸಲು ಮೊದಲು ಮಾಡಿದರು. ಸೋತ ಎತ್ತುಗಳು ನಿಧಾನವಾಗಿ ಕಾಲು ಹಾಕುತ್ತಿದ್ದವು. ಕಂಬನಕೆರೆ ದಾಟುವ ತನಕ ಮೋಟಾರು ರಸ್ತೆಯ ದಾರಿ ಇದ್ದುದರಿಂದ ಗಾಡಿಯವನು ಒಳಭಾಗದ ತಡಿಕೆಗೆ ಬೆನ್ನು ಕೊಟ್ಟು ಕಣ್ಣು ಮುಚ್ಚಿಕೊಂಡೇ ನಡುನಡುವೆ ಲೊಚ್ಚೆ ಹಾಕುತ್ತಿದ್ದ. ಬೆಳಗ್ಗೆ ಹೊತ್ತು ಹುಟ್ಟುವ ಹೊತ್ತಿಗೆ ಅವರು ಆಗಲೇ ಅರ್ಧ ದಾರಿ ಬಂದಿದ್ದರು. ರಸ್ತೆಯ ಪಕ್ಕದಲ್ಲಿ ಇದ್ದ ಒಂದು ಕಟ್ಟೆಯ ಹತ್ತಿರ ಗಾಡಿ ನಿಲ್ಲಿಸಿ ಅಯ್ಯನವರು ವಿಶ್ವನಿಗೆ ಬಾಯಿ ಮುಕ್ಕುಳಿಸಿ ಬಾಟ್ಲಿಯನ್ನೇ ಎತ್ತಿ ಇನ್ನೊಂದು ಸಲ ಔಷಧಿ ಕುಡಿಸಿದರು. ಜ್ವರವೇನೂ ಇತ್ತು, ಆದರೆ ಎಲ್ಲಿಯೂ ಗಡ್ಡೆ ಕಾಣಿಸಿಕೊಂಡಿರಲಿಲ್ಲ. ಅವರ ಧೈರ್ಯ ಇನ್ನೂ ಹೆಚ್ಚಿತ್ತು. ಹುಡುಗನಿಗೆ ತಿನ್ನಲು ಇನ್ನೆರಡು ಬಿಸ್ಕತ್ತು ಕೊಟ್ಟು ಅವರಿಬ್ಬರು ಕಟ್ಟೆಯ ಏರಿಯವರೆಗೆ ಹೋಗಿ ಬಂದು ಮತ್ತೆ ಗಾಡಿ ಕಟ್ಟಿದರು. ದಾರಿಯಲ್ಲಿ ಬರುತ್ತಾ ಅವರಿಗೆ ಒಂದು ಯೋಚನೆ ಹೊಳೆಯಿತು. ಹೆಂಗೂ ಎಲ್ಲ ಊರು ಬಿಡ್ತಾರೆ, ವಿಶ್ವನ ಊರೊಳಕ್ಕೆ ಕರ್ಕೊಂಡು ಹೋಗಲೇಬ್ಯಾಡ್ದು. ಊರು ಬಿಟ್ಟಾಗ ಏರಿ ಮೇಲಿನ ಗುಡಿಯೇ ನಂದು. ಗಾಡಿ ಅಲ್ಲಿಗೆ ಹೊಡೆಸಿ ಇವನನ್ನು ಅಲ್ಲೇ ಮನಗಿಸ್ಬಿಡೋದು. ಊರೊಳಿಕವಾಗಿ ನಂದೇ ಕಂಬಳಿ ಚಾಪೆ ದಿಂಬು ತಂದರೆ ಸಾಕು.
ಅವರು ಹಾಗೆಯೇ ಮಾಡಿದರು. 11 ಗಂಟೆಯ ಹೊತ್ತಿಗೆ ಗಾಡಿ ಕೆರೆಯ ಏರಿ ಮೇಲಿನ ಗುಡಿಯನ್ನು ಮುಟ್ಟಿತು. ವಿಶ್ವನನ್ನು ಅಲ್ಲಿ ಇಳಿಸಿ ಮತ್ತೊಮ್ಮೆ ಔಷಧಿಯ ಶೀಶೆಯನ್ನೇ ಅವರ ಬಾಯಿಗೆ ಎತ್ತಿ ಕುಡಿಸಿ ತಾವು ಬರುವ ತನಕ ಅಲ್ಲಿಯೇ ಇರುವಂತೆ ಗಾಡಿಯವನಿಗೆ ಹೇಳಿ ಒಟ್ಟು 4 ಶೀಶೆ ಔಷಧಿಯೊಡನೆ ಊರು ಹೊಕ್ಕರು. ಊರೊಳಗೆ ಪ್ರತಿಯೊಂದು ಮನೆಯವರು ಬಿದಿರು ಅಡಕೆ ದಬ್ಬೆಗಳನ್ನು ಹೇರಿಕೊಂಡು ಶೆಡ್ಡು ಹಾಕಲು ಊರು ಬಿಟ್ಟು ಹೋಗುತ್ತಿದ್ದರು. ಶೆಡ್ಡು ಇನ್ನೂ ಪೂರ್ತಿಯಾಗುವ ಮೊದಲೇ ಎಷ್ಟೋ ಜನರು ಮನೆಯ ಪಾತ್ರೆಯ ದಿನಸಿಗಳನ್ನು ಹೊತ್ತು ಊರು ಬಿಟ್ಟು ನಡೆಯುತ್ತಿದ್ದರು. ಅಯ್ಯನವರು ಬರುವ ಹೊತ್ತಿಗೆ ಪಾರ್ವತಿ ರಾಮಣ್ಣರಿಗೆ ಮುಕ್ಕಾಲು ಭಾಗ ಜ್ಞಾನ ತಪ್ಪಿತ್ತು. ಆದರೆ ಗೆಡ್ಡೆಯ ನೋವಿನ ಪ್ರಜ್ಞೆಯಿಂದ ಪಾರ್ವತಿ ಆಗಾಗ್ಗೆ ಅಯ್ಯಯ್ಯಮ್ಮ ಎಂದು ಕ್ಷೀಣವಾದ ದನಿಯಲ್ಲಿ ಕೂಗುತ್ತಿದ್ದಳು. ಅಯ್ಯನವರು ಒಬ್ಬರೇ ಬಂದದ್ದನ್ನು ಕಂಡ ನಂಜಮ್ಮನಿಗೆ ಗಾಬರಿಯಾಯಿತು. ಅದನ್ನು ಗಮನಿಸಿದ ಅವರೇ, ಹೆದರ್ಬೇಡವ್ವ, ತಿಪ್ಟೂರಿಗೆ ಗಾಡಿ ಹೊಡೆಸಿದೆ, ವಿಶ್ವನಿಗೆ ಜ್ವರ ಅದಾವೆ, ಗೆಡ್ಡೆ ಬಂದಿಲ್ಲ, ಒಳ್ಳೆಯ ಔಷಧಿ ತಂದಿದ್ದೀನಿ, ಏರಿ ಮ್ಯಾಲಿನ ಗುಡೀಲಿ ಅವನನ್ನ ಮನಗಿಸಿವನಿ, ಲೇಗಿನ ಊರಿನೊಳಗೆ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದರು. ಈ ಔಷಧಿ ತಗೊಂಡು ಇಬ್ಬಿಬ್ಬರಿಗೂ ದಿನಕ್ಕೆ 4 ಸಲ ಕುಡಿಸು. ಶೀಶೆಯ ಬಿರಿಟ ತೆಗೆದು ಅವರು ಹೇಳಿದಷ್ಟನ್ನು ಒಳಲೆಗೆ ಹಾಕಿ ಅವಳು ಇಬ್ಬರಿಗೂ ಹುಯ್ದಳು. ಬಟ್ಟಲಿನಲ್ಲಿ ಕುಡಿಯುವ ಶಕ್ತಿಯಾಗಲಿ ಜ್ಞಾನವಾಗಲಿ ಅವರಿಗೆ ಇರಲಿಲ್ಲ. ಇದೊಂದೇ ಔಷಧಿ, ಶಿವ ಉಳಿಸಿದ್ರೆ ಇದರಿಂದಲೇ ಉಳಿಸ್ಕೋಬೇಕು ಎಂದು ಅಯ್ಯನವರು ಕೇಳಿದರು. ಬ್ಯಾಗ ಊರು ಬಿಡಬೇಕು, ನೀವೇನು ಮಾಡಿಲ್ವಾ? ನಾನು ಮನ್ಲೇ ಇದ್ದೀನಿ, ನಮ್ಮನ್ನು ನೋಡೋಕೆ ಈ ಗಲಾಟೆಯಲ್ಲಿ ಯಾರು ತಾನೇ ಬರ್ತಾರೆ? ಚಿನ್ನಯ್ಯ ಎಲ್ಲಿ ಗೊತ್ತಿಲ್ಲ, ಬೆಳಗ್ಗೆ 8 ಗಂಟೆಗೆ ಹೋದವರು ಬಂದಿಲ್ಲ. ನನ್ನ ಗುಡಿಗೆ ಹೋಗಿ ಕಂಬಳಿ ಗಿಂಬಳಿ ಒಯ್ದು ಏರಿ ಮೇಲಿನ ಗುಡಿಲಿ ಮಡಗ್ತೀನಿ. ನೀನು ವಿಶ್ವನ ಯೋಚನೆ ಮಾಡಬೇಡವ್ವ, ಈ ಹುಡುಗನ ನೋಡ್ಕ, ಅವನು ಊರೊಳಕ್ಕೆ ಬರೋದೇ ಬೇಡ, ಕುಳವಾಡಿ ಗಿಳವಾಡಿ ಕರೆದು ನಿಮಗೆ ಗುಡ್ಲು ಹಾಕಕ್ಕೆ ಹೇಳ್ತೀನಿ ಎಂದು ಹೇಳಿದ ಅವರು ತಮ್ಮೊಡನಿದ್ದ ಔಷಧಿಯ ಶೀಶೆಗಳನ್ನು ಅವಳಿಗೆ ಕೊಟ್ಟು ವಿಶ್ವನಿಗೆ ಗಂಜಿ ಮಾಡಲು ಅಚ್ಚೇರಿನಷ್ಟು ಅಕ್ಕಿ ತರಿ ತೆಗೆದುಕೊಂಡು ಹೋದರು. ಪಾರ್ವತಿ ರಾಮಣ್ಣರ ಜೀವದ ಬಗ್ಗೆ ನಂಜಮ್ಮನಿಗೆ ಖಾತ್ರಿ ತಪ್ಪಿ ಹೋಗಿತ್ತು. ಉಳಿದರೆ ದೇವರ ದಯ, ಇಬ್ಬರಿಗೂ ಎರಡು ತೊಡೆ ತೋಳಿನ ಸಂದಿಯಲ್ಲಿ ಗೆಡ್ಡೆ ಉಬ್ಬಿ ಬಲಿತಿದೆ. ಜ್ವರವಂತೂ ಬಿಟ್ಟು ಬಿಟ್ಟು ಏರುತ್ತಲೇ ಇದೆ. ಪಾರ್ವತಿ ಆಗಾಗ್ಗೆ ಕಣ್ಣು ಬಿಟ್ಟು ನೋಡುತ್ತಿದ್ದಳಾದರೂ ಅವಳ ದೃಷ್ಟಿ ಈ ಲೋಕದಲ್ಲೇ ಇರಲಿಲ್ಲ. ಕೆದರಿ ಬಿರುಸುಗೊಂಡ ಮುಖ ನೋಡಿದರೆ ಹೆದರಿಕೆಯಾಗುವಂತಿತ್ತು. ರಾಮಣ್ಣ ಹೆಚ್ಚು ನರಳದೆ ಸುಮ್ಮನೆ ಮಲಗಿದ್ದಾನೆ. ಅವನ ಗೆಡ್ಡೆಗಳು ಒಂದೊಂದು ಗೆಣಸಿನ ಹಾಗೆ ಬೆಳೆದಿವೆ. ಇಬ್ಬರಲ್ಲಿ ಯಾರೂ ಬೆಳಗಿನಿಂದ ಒಂದು ಮಾತು ಆಡುತ್ತಿಲ್ಲ. ಅಯ್ಯನವರು ತಂದುಕೊಟ್ಟಿರುವ ಔಷಧಿ ತುಂಬಾ ಒಳ್ಳೆಯದೇ ಇರಬಹುದು, ತಿಪ್ಟೂರಿನಿಂದ ತಂದದ್ದು. ಕಂಬನಕೆರೆಯ ಡಾಕ್ಟರು ಏನೆಂದರೋ, ವಿಶ್ವನ ವಿಷಯದಲ್ಲಿ ಯೋಚನೆ ಮಾಡಬೇಡ ಅಂತ ಅವರೇ ಹೇಳಿದ್ದಾರೆ. ನಾನು ಹೋಗಿ ಒಂದು ಸಲವಾದರೂ ನೋಡ್ಕೊಂಡು ಬರಬೇಕು. ನಾನು ಹೋದರೆ ಇಲ್ಲಿ ಮನೆಯಲ್ಲಿ ಈ ಹುಡುಗರ ಹತ್ತಿರ ಯಾರು? ಅದೇ ಹೊತ್ತಿಗೆ ಮೇಷ್ಟರ ಹೆಂಡತಿ ಬಂದರು. ಅವರ ಕೈಲಿ ಒಂದು ಪಾತ್ರೆ ಇತ್ತು. ಮೇಷ್ಟರು ಬೆಳಗ್ಗೆ ಬಂದು ಇವರನ್ನು ನೋಡಿಕೊಂಡು ಹೋಗಿದ್ದರು. ಆಕೆ ಎಂದರು, ನೋಡ್ರಿ, ಮನೆಗೆ ಮಾಡಿದ ಅಡಿಗೆ ಬೇರೆ ಬೇರೆ ತಂದಿಡಬಾರ್ದು ಅಂತ ಶಾಸ್ತ್ರವಂತೆ, ಅದಕ್ಕೆ ಬರೀ ಅನ್ನ ಹುಳಿ ಕಲಸ್ಕೊಂಡು ಬಂದೆ, ಇದನ್ನ ಒಳಗೆ ಇಟ್ಟು ಹೋಗ್ತೀನಿ, ನಮ್ಮನೆಯವರು ಸಾಮಾನು ಕಟ್ತಾ ಇದ್ದಾರೆ. ಈಗ ಹೇಗಿದ್ದಾರೆ ಹುಡುಗರು? ಏನೂ ವ್ಯತ್ಯಾಸವಿಲ್ಲ, ಬೆಳಗಿನಿಂದ ಮಾತಾಡಿಲ್ಲ. ನಿಮ್ಮ ಕುಳವಾಡಿನೋ ಯಾರಾದರೂ 4 ಜನ ಕಳಿಸಿ, ನಮ್ಮನೆಯವರು ನಿಮಗೂ ಒಂದು ಸಣ್ಣ ಶೆಡ್ಡು ಹಾಕಿಸ್ತಾರೆ, ನೀವು ಹುಡುಗರ ಜೊತೆ ಬನ್ನಿ, ಸಾಮಾನು ನಾವು ಕಟ್ಟಿ ತಂದು ಹಾಕ್ತೀವಿ. ಶಾನುಭೋಗರೆಲ್ಲಿ, ಎಲ್ಲಿಗೆ ಹೋದರೋ ಯಾರಿಗೆ ಗೊತ್ತಮ್ಮ? ಆಕೆ ಗಡಿಬಿಡಿಯಲ್ಲಿ ಹೊರಟು ಹೋದರು. ಶೆಡ್ಡು ಹಾಕುವ ಬಿದಿರು ಮತ್ತು ದಬ್ಬೆಗಳು ನಂಜಮ್ಮನ ಮನೆಯ ಅಟ್ಟದಲ್ಲಿ ಇದ್ದುವು. ಸೋಗೆಯೊಂದೇ ಬೇಕಾಗಿದ್ದುದು, ಈಗ ಅದು ಊರಿನವರಿಗೆಲ್ಲ ಬೇಕಾಗಿದ್ದುದರಿಂದ ಸ್ವಲ್ಪ ತಾಪತ್ರಯ ಆಗಿತ್ತು. ಒಂದು ಗಾಡಿ ಹೂಡಿಸಿ ಕಳಿಸಿದರೆ ಕುರುಬರಹಳ್ಳಿಯಿಂದ ಬೇಕಾದಷ್ಟು ಹೇರಿಸಿ ತರಿಸಬಹುದು. ಆ ಊರನ್ನು ಬಿಡುತ್ತಿದ್ದಾರೋ ಹೇಗೋ ಗೊತ್ತಿಲ್ಲ. ಯಾವುದಕ್ಕೂ ಮುಂದೆ ನಿಂತು ಮಾಡುವವರು ಯಾರು? ನಂಜಮ್ಮ ಎದ್ದು ಇನ್ನೊಂದು ಸಲ ಇಬ್ಬರಿಗೂ ಒಳಲೆಯಲ್ಲಿ ಹೇಮಾದಿ ಪಾನಕ ಕುಡಿಸಿದಳು. ಗಂಜಿ ಬೇಕೆ ಎಂದು ಕೇಳಿದುದು ಯಾರಿಗೂ ಅರ್ಥವಾಗಲಿಲ್ಲ. ಈಗ ತಾನೇ ಔಷಧಿ ಹೊಟ್ಟೆಗೆ ಹೋಗಿದೆ, ಒಂದು 1/2 ಗಂಟೆ ಕಳೀಲಿ ಎಂದು ಅವಳು ಸುಮ್ಮನಾದಳು. ಅಷ್ಟರಲ್ಲಿ ಚೆನ್ನಿಗರಾಯರು ಮನೆಗೆ ಬಂದರು. ಅವರ ತಲೆಯ ಮೇಲೆ ಒಗೆದ 2 ಪಂಚೆ ಒಂದು ಅಂಗಿ ಇದ್ದುವು. ಹುಟ್ಟಿದ್ದ ಒಂದು ಚೌಕ ಅರೆ ಒದ್ದೆಯಾಗಿತ್ತು. ಹಣೆಯ ಮೇಲಿದ್ದ ವಿಭೂತಿಯನ್ನು ಕಂಡ ತಕ್ಷಣ ಅವರು ತೋಟದ ಬಾವಿಯಲ್ಲೋ ಅಥವಾ ಕೆರೆ ಕೋಡಿಯಲ್ಲೋ ಬಟ್ಟೆ ಒಗೆದು ಸ್ನಾನ ಮಾಡಲು ಹೋಗಿದ್ದರೆಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಹಣೆಯ ಮೇಲಿದ್ದ ವಿಭೂತಿಯು ಅವರು ಸಂಧ್ಯಾವಂದನೆ ಮಾಡಿದ್ದರೆಂಬುದನ್ನು ಹೇಳುತ್ತಿತ್ತು. ಸಂಧ್ಯಾವಂದನೆಗೆ ಕೂತರೆ ಓಂ ತತ್ಸತತತತ, ಓಂ ತತ್ಸವಿತ ಎಂದು ನುಂಗಿ ನುಡಿಯುವಂತೆ 108 1008 ಗಾಯತ್ರಿ ಮಾಡದೆ ಮೇಲೆ ಏಳುವುದಿಲ್ಲ. ಇವತ್ತು ಅವರು ಹೊರಗೆ ಹೋಗಿದ್ದ ಸಮಯ ನೋಡಿದರೆ 108 ಗಾಯತ್ರಿ ಮಾಡಿಯೇ ಬಂದಿದ್ದಾರೆಂದು ಖಚಿತವಾಗುತ್ತಿತ್ತು. ಮನೆಯಲ್ಲಿ ಹುಡುಗರು ಸಾಯ್ತಾ ಬಿದ್ದಿದ್ದಾರೆ, ಊರೆಲ್ಲ ಬಿಡ್ತಾ ಇದ್ದಾರೆ. ಇವತ್ತೇ ಬಟ್ಟೆ ಒಗೆಯೋಕೆ ಏನಾಗಿತ್ತು ನಿಮಗೆ? ಕೊಳೆ ಪಂಚೆನೆ ಎಷ್ಟು ದಿನ ಅಂತ ಹಾಕ್ಕೊಂಡಿರಲಿ? 4 ದಿನ ಆಯಿತು ನೀನು ಒಗೆದುಕೊಟ್ಟು. ನೀನು ಅದೇ ಸೀರೆ ಸುತ್ಕೊಂಡಿದೀಯಾ? ನೀನೇನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿಲ್ವೇ? ಅವರ ಸಂಗಡ ವಾದ ಮಾಡಿ ಪ್ರಯೋಜನವಿಲ್ಲವೆಂದು ಅವಳು ಸುಮ್ಮನಾದಳು. ಯಜಮಾನರು ಅಡಿಗೆ ಮನೆಯ ಒಳಹೊಕ್ಕೊಡನೆಯೇ ಮೇಷ್ಟರ ಮನೆಯ ಕೊಳದಪ್ಪಲೆ ಕಣ್ಣಿಗೆ ಬಿತ್ತು. ಮುಚ್ಚಳ ತೆಗೆದು ಹತ್ತಿರವೇ ಇದ್ದ ಒಂದು ಅಲ್ಯೂಮಿನಿಯಂ ತಟ್ಟೆಗೆ ಬಡಿಸಿಕೊಂಡು ಪಂಚಪಾತ್ರೆಗೆ ನೀರು ಬಗ್ಗಿಸಿ ಬಲಗೈಗೆ ಉದುಕ ಹಾಕಿ ಪರಿಶೇಚನೆ ಮಾಡಿ ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ, ಯಮಾಯ ನಮಃ, ಯಮಧರ್ಮಾಯ ನಮಃ, ಸರ್ವಭೂತೇಭ್ಯ ನಮಃ ಎಂದು 5 ಸಲ ಚಿತ್ರಾವತಿ ಇಟ್ಟು ವಿಧಿಪೂರ್ವಕ ಪ್ರಾರಂಭಿಸಿ ಭೋಜನ ಮುಗಿಸಿದರು. ಚೆನ್ನಿಗರಾಯರ ಹಸುವು ಮೇಷ್ಟರ ಹೆಂಡತಿಗೇನು ಗೊತ್ತು? ಆಕೆ ತಂದುಕೊಟ್ಟಿದ್ದ ಅನ್ನ ಇವರಿಗೆ ಸಾಲಲಿಲ್ಲ. ಭೋಜನವನ್ನು ಪರಿಸಮಾಪ್ತಿ ಮಾಡಿ ಆಪೋಷಣ ತೆಗೆದುಕೊಂಡು ಇವರು ಹೊರಬರುವ ಹೊತ್ತಿಗೆ ಮಾದೇವಯ್ಯನವರು ಮತ್ತೆ ಬಂದರು. ಅಷ್ಟರಲ್ಲಿ ಪಾರ್ವತಿ ಸ್ವಲ್ಪ ಮೇಲೆ ಕೆಳಗೆ ಉಸಿರಾಡುತ್ತಿದ್ದಳು. ಮತ್ತೇನು ಮಾಡುವುದಕ್ಕೂ ತಿಳಿಯದೆ ನಂಜಮ್ಮ ಅವಳ ಭುಜದ ಮೇಲೆ ಕೈಯಿಟ್ಟು ಕುಳಿತಿದ್ದಳು. ಅಯ್ಯನವರೆಂದರು, ಚಿನ್ನಯ್ಯ, ನೀವು ಸೀದಾ ಹೋಗಿ ಏರಿ ಮೇಲಿನ ಗುಡಿಲೀರಿ, ಮಧ್ಯದ ಅಂಕಣದಾಗೆ ವಿಶ್ವ ಮನಗೆವನೆ, ಹೊರಕೇರಿ ನಂಜನ ಹುಡುಗ ಆಡು ಕಾಯ್ತಿದ್ದ, ಅವನನ್ನು ಅಲ್ಲೇ ಇರುವಂತ ಬಿಟ್ಟು ಬಂದಿವ್ನಿ, ನೀವು ಹೋಗಿ ಸುಮ್ಕೆ ಅಲ್ಲಿ ಕುಂತಿರ್ರಿ, ಇನ್ನೇನು ಮಾಡಬೇಡಿ, ನಾನೊಬ್ನೇ ಇರೋಕೆ ಬೇಜಾರಾಗಲ್ವೇನ್ರಿ?
ಅಯ್ಯನವರಿಗೆ ರೇಗಿತು. ನೀನೇನು ಮನುಷ್ಯನೋ ಧನವಯ್ಯ, ಹೇಳ್ದೊಟ್ಟು ಕೇಳಾದು ಬಿಟ್ಟು ಎಂದು ಬಿಟ್ಟರು. ಅಯ್ಯನವರು ಯಾವತ್ತೂ ಯಾರ ಮೇಲೆಯೂ ರೇಗಿದವರಲ್ಲ. ಅವರ ಮಾತು ಕೇಳಿದ ಶಾನುಭೋಗರು ಸ್ತಬ್ಧರಾದರು. ಹ್ಞೂ, ಹೋಗ್ತೀನಿ, ಒಂದಿಷ್ಟು ಹೊಗೆ ಸೊಪ್ಪಿದ್ರೆ ಕೊಡಿ, ಊಟವಾದ ಮೇಲೆ ಹಾಕ್ಕೊಳ್ಳದೇ ಇದ್ರೆ ಹೇಗ್ಯಾಗೋ ಆಗುತ್ತೆ. ಈಗ ಊಟವೂ ಆಯ್ತಾ, ಬೋನ ಯಾರು ಬಸ್ತಿದ್ರು, ಇವಳೇ ಮಾಡಿದ್ಲೇನೋ, ಮೇಷ್ಟ್ರ ಹೆಂಡತಿ ಒಂದಿಷ್ಟು ತಂದಿಟ್ಟು ಹೋಗಿದ್ರು, ನಂಜಮ್ಮ ಹೇಳಿದಳು. ಅಲ್ಲೇ ನನ್ನ ಸಾಮಾನೆಲ್ಲ ಒಯ್ದು ಮಡಗಿವಿನಿ, ನನ್ನ ಎಲ್ಲಡಿಕೆ ಚೀಲವು ಅಲ್ಲೇ ಐತೆ, ತಗೊಂಡು ಏಟು ಬೇಕಾದರೂ ಆಗದು ಉಗುಳಿ ಎಂದು ಅಯ್ಯನವರು ಹೇಳಿದ ಮೇಲೆ ಒಣಗು ಹಾಕಿದ್ದ ತಮ್ಮ ಪಂಚೆಯನ್ನು ತೆಗೆದು ಒಣಗುವಂತೆ ತಲೆಯ ಮೇಲೆ ಹಾಕಿಕೊಂಡು ಹೋದರು. ಅವ್ವ, ನಿನ್ನ ಶೆಡ್ಡಿಗೆ ಏನು ಮಾಡಿದೆ? ಶೆಡ್ಡಿನ ಮನೆ ಕಾಯುವಾಗ ಇವಳು ಹೀಗೆ ಉಸಿರಾಡ್ತಾ ಇದ್ದಾಳೆ, ನೋಡಿ ಬನ್ನಿ. ಅಯ್ಯನವರು ಹತ್ತಿರ ಹೋಗಿ ಪಾರ್ವತಿಯ ಮೂಗಿನ ಹತ್ತಿರ ಕೈಯಿಟ್ಟು ನೋಡಿದರು. ಉಸಿರು ಕ್ರಮವಾದ ಗತಿಯಲ್ಲಿರಲಿಲ್ಲ. ಗಂಜಿ ಯಾವಾಗ ಕೊಟ್ರಿ? ಕುಡಿಯೋದೇ ಇಲ್ಲ. ಹೊಟ್ಟೆಗಿಲ್ಲದ ಸಂಕಟಕ್ಕೆ ಹಿಂಗಾಗೈತೆ. ಮೊದಲು ಎದ್ದು ಗಂಜಿ ಮಾಡಿ ಕುಡಿಸಿ, ಹೋಸ್ಟಲ್ಲಿ ನಾನು ನಿಮ್ಮ ಸ್ವಾಗೆಗೆ ಕುರುಬ್ರಳ್ಳಿಗೆ ಹೇಳಿ ಕಳಿಸ್ತೀನಿ ಎಂದು ಹೇಳಿದ ಅವರು ಹೊರಗೆ ಹೋದರು. ಮೇಷ್ಟರಿಗೆ ಒಬ್ಬ ಹುಡುಗನಿದ್ದ, ವಿಶ್ವನಿಗಿಂತ 2 ವರ್ಷಕ್ಕೆ ದೊಡ್ಡವನಾದ ಅವನು ತುಂಬ ಚೂಟಿಗಾರ. ಅಯ್ಯನವರು ಮೇಷ್ಟರ ಮನೆಗೆ ಹೋಗಿ ಅವನಿಗೆ ಹೇಳಿದರು, ಕುರುಬ್ರಳ್ಳಿಗೆ ಒಬ್ಬನೇ ಹೋಗಿ ಬತ್ತೀಯ ಮಗ? ಓ, ಓಡಿ ಹೋಗಿ ಬತ್ತೀನಿ. ಗುಂಡೇಗೌಡ್ರ ಮನೆಗೆ ಹೋಗಿ ಹೇಳು, ಶಾನುಭೋಗ್ರ ಮನೆಯಲ್ಲಿ 3 ಹುಡುಗರಿಗೂ ಪ್ಲೇಗ್ ಬಡಿದೈತಿ, ಗುಡ್ಲು ಹಾಕಕ್ಕೆ ಸ್ವಾಗೆ ಇಲ್ಲ, ಗಳ ಪಳ ಎಲ್ಲ ಅವೆ. ಒಂದು ಗಾಡಿ ಸ್ವಾಗೆ ತುಂಬಿ ಈಗಲೇ ಕಳ್ಸಾನಂತೆ, ಹಿಂದೆಳ್ದು ಆಳುಗಳು ಬೇಕಂತೆ, ನಂಜಮ್ಮರು ಅಳತಾ ಕುಂತವ್ರಂತೆ ಅಂತ ಹೇಳ್ತೀಯಾ? ಓ, ಎಲ್ಲ ಜ್ಞಾಪಿಸ್ಕೊಂಡು ಹೇಳ್ತೀನಿ, ಬೇಗ ಹೋಗುವಂತೆ ಮೇಷ್ಟರು ಹೇಳಿದರು. ಮಾದೇವಯ್ಯನವರು ನಂಜಮ್ಮನ ಮನೆಗೆ ಬಂದರು. ಒಳಗೆ ಒಲೆಯ ಮೇಲೆ ಗಂಜಿ ಕುದಿಯುತ್ತಿತ್ತು. ಗುಂಡೇಗೌಡರು ತಕ್ಷಣ ಸೋಗೆ ಮತ್ತು ಆಳುಗಳನ್ನು ಕಳಿಸುವ ಬಗೆಗೆ ಅಯ್ಯನವರಿಗೆ ಪೂರ್ಣ ವಿಶ್ವಾಸವಿತ್ತು. ಅಷ್ಟರಲ್ಲಿ ಬಿದಿರನ್ನು ತೆಗೆದು ಹೊರಗೆ ಹಾಕಿರುವುದು ಒಳ್ಳೆಯದು. ಈ ರಾತ್ರಿಯೇ ಶೆಡ್ಡು ಮೇಲೆ ಇದ್ದರೆ ನಾಳೆ ಬೆಳಗಿನ ಒಳಗೆ ಈ ಮನೆ ಬಿಟ್ಟು ಬಿಡಬಹುದು. ಊರು ಬಿಡದೆ ಹುಡುಗರ ಕಾಯಿಲೆ ಇಳಿಯುವುದಿಲ್ಲ ಎಂದು ಯೋಚಿಸಿದ ಅವರು ತಾವೇ ಅಟ್ಟಕ್ಕೆ ಹತ್ತಿದರು. ಬಿದಿರಿನಿಂದಲೇ ಮಾಡಿದ್ದ ಅಟ್ಟದ ಒಂದು ಮೂಲೆಯ ತುಂಬಾ ತುಂಬಿದ್ದ ಬಿದಿರು ಉಪಯೋಗಿಸದೆ ಧೂಳಿನಿಂದ ಮುಚ್ಚಿ ಹೋಗಿತ್ತು. ಗಂಜಿ ತೆಗೆದುಕೊಂಡು ಬಂದ ನಂಜಮ್ಮನಿಗೆ, ಹುಡುಗರು ತಲೆ ಮೇಲೆ ಹೊದಿಸುವ ಧೂಳು ಬೀಳ್ತವೆ, ಒಸಿ ಈ ಬಿದಿರು ಕೆಳಕ್ಕೆ ಹಾಕ್ತೀನಿ ಎಂದು ಹೇಳಿ ಹೆಚ್ಚು ಶಬ್ದವಾಗದಂತೆ ಒಂದೊಂದಾಗಿ ಕೆಳಗೆ ಇಳಿಬಿಟ್ಟರು. ಮತ್ತೆ ಏಣಿಯಿಂದ ಇಳಿದು ಅವರು ಬೇಗ ಬೇಗ ಅವನ್ನು ತೆಗೆದು ಹೊರಗೆ ಹಾಕುವ ತನಕ ನಂಜಮ್ಮ ಧೂಳಾಗುತ್ತದೆ ಎಂದು ಗಂಜಿಯನ್ನು ಕೋಣೆಯಲ್ಲಿಯೇ ಆರಲು ಇಟ್ಟು ಬಂದಿದ್ದಳು. ಈಗ ಮತ್ತೆ ಒಳಗೆ ಹೋಗಿ ಚರುಕಿನಲ್ಲಿದ್ದ ಗಂಜಿಯನ್ನು ಲೋಟಕ್ಕೆ ಬಗ್ಗಿಸಿ ಒಳಲೆಯೊಡನೆ ಬಂದು ಪಾರ್ವತಿಯ ಮುಸುಕು ಸರಿಸಿ ನೋಡಿದರೆ ಉಸಿರು ಇನ್ನೂ ನಿಧಾನವಾಗಿ ಕಾಣುತ್ತಿತ್ತು. ಒಳಲೆಯ ಮೂತಿ ದವಡೆಯ ಭಾಗದ ತುಟಿಯೊಳಗೆ ಹೋದರೂ ಕುಡಿಸಿದ ಗಂಜಿಯನ್ನು ಗುಟುಕಿಸಲಿಲ್ಲ. ಐನೋರೇ, ಬಿದಿರು ಅಲ್ಲಿರಲಿ, ಬನ್ನಿ ಇಲ್ಲಿ ಎಂದು ಕೂಗಿದುದನ್ನು ಕೇಳಿ ಅವರು ಹತ್ತಿರ ಬಂದು ಕೂತು ಪಾರ್ವತಿಯ ಮುಖ ನೋಡಿದರು. ಅನುಮಾನ ಬಂತು. ಗೆಡ್ಡೆಗಳು ಹೆಂಗವೆ ವಸಿ ನೋಡಿ, ನಾನು ಕೈ ತೊಕ್ಕಂತೀನಿ ಎಂದು ಧೂಳು ತುಂಬಿದ ತಮ್ಮ ಕೈ ತೊಳೆಯಲು ಬಚ್ಚಲು ಮನೆಗೆ ಹೋದರು. ನಂಜಮ್ಮ ಕೈ ಹಾಕಿ ನೋಡುತ್ತಾಳೆ, ಬಲತೊಡೆಯ ಸಂದಿನ ಗೆಡ್ಡೆ ಒಡೆದು ಅಲ್ಲೆಲ್ಲ ಕೀವು ಹರಿದಿದೆ. ಐನೋರೆ, ಬಲಗಡೆ ಗೆಡ್ಡೆ ಒಡೆದಿದೆ, ನೋಡಿ ಬನ್ನಿ. ಅವರು ಬಂದು ಹೊದಿಕೆ ಸರಿಸಿ ನೋಡುತ್ತಾರೆ. ಅದರ ಬಾವು ಬಂದಂತೆ ಆಗಿದ್ದ ಅದು ಒಡೆದು ಬಿಳಿ ಕೀವು ಸೋರುತ್ತಿದೆ. ಅದರ ಸುತ್ತಲೂ ರಕ್ತವರ್ಣದ ದ್ರವ ಸ್ರವಿಸುತ್ತಿದೆ. ಕುರು ಒಡೆದರೆ ಕೀವು ರಕ್ತಗಳು ಬೆರೆತು ಸುರಿಯುವಂತೆ ಇಲ್ಲಿಯೂ ಆಗಿದೆ. ಸೀರೆಯನ್ನು ಸರಿಗಿಸಿ ಅವರು ಇನ್ನೊಂದು ಕಡೆಯ ಗೆಡ್ಡೆಯನ್ನು ನೋಡಿದರೂ ಅದು ಒಡೆಯುವ ಲಕ್ಷಣ ಕಾಣುತ್ತಿದೆ. ಅವರಿಗೆ ಅರ್ಥವಾಯಿತು. ಅವರೇ ಸೀರೆಯನ್ನು ಸರಿ ಮಾಡಿ ಎದೆಯ ತನಕ ಹೊದಿಸಿದರು. ಏನೈನೋರೇ, ಮಂಕು ಹಿಡಿದಂತೆ ನಂಜಮ್ಮ ಕೇಳಿದಳು. ಶಿವನ ಇಚ್ಛೆ ಹೆಂಗೈತೋ ನೋಡಬೇಕು ಕಣವ್ವ. ಅವಳಿಗೂ ಮಬ್ಬು ಅರ್ಥವಾಗಿ ಹೋಯಿತು. ಪಾರ್ವತಿಯ ಉಸಿರು ಸ್ವಲ್ಪ ಜೋರಾಗಿ ನಡೆಯಲು ಶುರುವಾಯಿತು. ನಂಜಮ್ಮ ಇದುವರೆಗೂ ಸಾವನ್ನು ಕಣ್ಣೆದುರಿಗೆ ಕಂಡವಳಲ್ಲ. ತುಂಬಾ ಕ್ಷೀಣವಾಗಿದ್ದ ಉಸಿರು ಈಗ ಶಕ್ತಿವಂತವಾದುದರ ಚಿಹ್ನೆಯನ್ನು ಅವಳು ಗ್ರಹಿಸಲಿಲ್ಲ. ಕಣ್ಣಿನ ಹೊಳಪು ಕಂದಿ ಹೋಗಿರುವುದರ ಕಡೆಗೆ ಅವಳ ಗಮನವಾಗಲಿ ಬುದ್ಧಿಯಾಗಲಿ ಹರಿಯಲಿಲ್ಲ. ಅಯ್ಯನವರಿಗೆ ಎಲ್ಲವೂ ಗೊತ್ತು. ಆದರೆ ಏನು ಹೇಳಬೇಕು, ಏನು ಬಿಡಬೇಕು ಎಂದು ತೋಚದೆ ಸುಮ್ಮನೆ ಕುಳಿತಿದ್ದರು. ಹೇಗೆ ಹೇಳಬೇಕೆಂಬುದು ತಿಳಿಯಲಿಲ್ಲ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದವರಂತೆ ಕೇಳಿದರು. ನಿಮ್ಮಯ್ಯಾರು ಕಾಶಿಗೆ ಹೋಗಿ ಒಂದು ಗಂಗೆ ತಂದು ಕೊಟ್ರಂತಲ, ಮನ್ಲಿ ಐತಾ? ಯಾಕೆ? ಈಗ ನಂಜಮ್ಮನಿಗೆ ಅದರ ಅರ್ಥ ಹೊಳೆಯಿತು. ಈಗ ಗಾಬರಿ ಆಗಬಾರದು, ಉಳಿಸಿದರೆ ಗಂಗಮ್ಮ ತಾಯಿ ಉಳಿಸ್ಬೇಕು. ಒಳಗೆ ಹೋಗಿ ತಗೊಂಡ್ಬಾರವ್ವ. ನಂಜಮ್ಮ ಓಡಿ ಹೋಗಿ ತಂದಳು. ಕುಡುಗೋಲಿನಿಂದ ಅದರ ಅರಗನ್ನು ಹೆರೆದು ಮುಚ್ಚಳದ ಒಂದು ಭಾಗಕ್ಕೆ ಕನ್ನ ಹಾಕಿ ಮಗಳ ತಲೆಯನ್ನು ತೊಡೆ ಮೇಲೆ ಹಾಕ್ಕಳವ್ವ. ನೀನು ಸರಿಯಾಗಿ ಕೂತ್ಕ, ನಾನು ಮೆಲ್ಲಗೆ ಇಡ್ತೀನಿ ಎಂದು ಅವರೇ ಪಾರ್ವತಿಯ ತಲೆಯನ್ನು ಮೆಲ್ಲಗೆ ಎತ್ತಿ ಅವಳ ತೊಡೆಯ ಮೇಲೆ ಇಟ್ಟು ಹತ್ತಿರವೇ ಇದ್ದ ಒಳಲೆಯಲ್ಲಿದ್ದ ಗಂಜಿಯನ್ನು ಕೈಲಿ ಒರೆಸಿ ಹಾಕಿ ಅದಕ್ಕೆ ಕಾಶಿಗಂಗೆ ಬಗ್ಗಿಸಿ ಅವಳ ಕೈಲಿ ಕೊಟ್ಟು ಮೆಲ್ಲಗೆ ಬಾಯಿಗೆ ಬಿಡವ, ತಡಿ, ನಾನು ತುಟಿ ಹಿಡ್ಕೊಂಡು ಹಿಗ್ಗಲಿಸ್ತೀನಿ ಎಂದರು. ನಂಜಮ್ಮನಿಗೆ ಕೈ ನಡುಗುತ್ತಿತ್ತು. ಕೈಲಿದ್ದ ಒಳಲೆಯ ಗಂಗೆ ತುಳುಕಿ ಚೆಲ್ಲಿ ಹೋಗುತ್ತಿತ್ತು. ಅಯ್ಯನವರೇ ಅವಳ ಕೈ ಹಿಡಿದು ಒಳಲೆಯ ಮೂತಿಯನ್ನು ಉಪಾಯವಾಗಿ ಹಲ್ಲಿನ ಒಳಕ್ಕೆ ಸರಿಸಿ ನೀರು ಬಿಡಿಸಿದರು. ಜೋರಿನಿಂದ ಆಡುತ್ತಿದ್ದ ಪಾರ್ವತಿಯ ಉಸಿರು ಈಗ ಶಾಂತವಾಗುತ್ತಿತ್ತು. ಕಣ್ಣುಗಳು ಅರೆತೆರೆದಿದ್ದರೂ ತನ್ನ ಮೇಲೆ ಬಾಗಿದ್ದ ತನ್ನ ಅಮ್ಮನ ಮುಖವು ಅದಕ್ಕೆ ಕಾಣುತ್ತಿರಲಿಲ್ಲ. ಅಮ್ಮನ ತೊಡೆಗಳ ಮೇಲೆಯೇ ತನ್ನ ತಲೆ ಇದೆ ಎಂಬ ಅರಿವು ಅವಳಿಂದ ಹಾರಿ ಹೋಗಿತ್ತು. ನಿಧಾನವಾಗುತ್ತಿದ್ದ ಉಸಿರು ಮತ್ತೂ ನಿಧಾನವಾಯಿತು. ತೀರಾ ವಿಳಂಬಗತಿಗೆ ಬಂದು ಒಂದು ಸಲ ಅಂತಿಮವಾಗಿ ಹೊರಗೆ ಬಂತು. ಮತ್ತೆ ಒಳಗೆ ಹೋಗಲಿಲ್ಲ. ಒಳಗಿದ್ದುದನ್ನೆಲ್ಲ ಒಂದೇ ಸಲಕ್ಕೆ ಹೊರಹಾಕಲೆಂದು ಅರೆತೆರೆದ ಬಾಯಿ ಮತ್ತೆ ಮುಚ್ಚಿಕೊಳ್ಳಲಿಲ್ಲ. ಐನೋರೇ ಎಂದು ತಡೆದ ಉಸಿರಿನಿಂದ ಬಿಕ್ಕಳಿಸುತ್ತಾ ನಂಜಮ್ಮ ಮಗಳ ಎದೆಯ ಮೇಲೆ ತಲೆ ಇಟ್ಟಳು. ಈಗ ಸಮಾಧಾನ ಹೇಳಿ ಸುಖವಿಲ್ಲವೆಂಬುದನ್ನು ಅಯ್ಯನವರು ಬಲ್ಲರು.
ಮುಂದಿನ ಕೆಲಸದ ನೆನಪಾಗಿ ಸುಮ್ಮನೆ ಮೇಲೆ ಎದ್ದು ಅವರು ಮೇಷ್ಟರ ಮನೆಗೆ ಸರಸರನೆ ಓಡುವಂತೆ ನಡೆದರು. ತಮ್ಮ ಸಾಮಾನುಗಳ ಕೊನೆಯ ಕಿಸ್ತನ್ನು ಗಾಡಿಗೆ ತುಂಬುತ್ತಿದ್ದ ಅವರಿಗೂ ಪಾರ್ವತಿ ಸತ್ತ ಸುದ್ದಿಯನ್ನು ಕೇಳಿ ಆಘಾತವಾಯಿತು. ಈಗ ಸುಮ್ಕೆ ನಿಂತ್ಕಣದಲ್ಲ, ಸಂಜೆ ಆಯಿತು, ಸೌದೆ ಪೌದೆ ಜಮಾಯಿಸಬೇಕು, ನಡೀರಿ, ಜಾತಿಸ್ಥರು ನೀವು ಸೇರಿ ಮೊದಲು ಹೆಣ ಒಪ್ಪ ಮಾಡಿ. ಮೇಷ್ಟರು ಓಡಿ ಬಂದರು. ಹಿಂದೆಯೇ ಅವರ ಹೆಂಡತಿ ಬಂದರು. ನಂಜಮ್ಮ ಇನ್ನೂ ಮಗಳ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಬಿಕ್ಕಳಿಸುತ್ತಿದ್ದಳು. ಅಯ್ಯನವರು ಹತ್ತಿರ ಬಂದು ಎಂದರು, ಅವ್ವ ಇದು ಸತ್ತ ಹೆಣ, ಇದ ಬಿಟ್ಟು ಬಿಡು, ಇನ್ನು ರಾಮಣ್ಣನ ನೋಡು, ಅವನಿಗೆ ಗಂಜಿ ಕುಡಿಸದೆ ಹಂಗೆ ಕುಂತಿದೀಯಲ್ಲ, ಹೇಳು ಆ ಕಡೆ ತಿರುಕ್ಕ. ಅಯ್ಯನವರೇ, ಪಾರ್ವತಿ ಪಾರ್ವತಮ್ಮ ಶಿವನ ತಾವಕ್ಕೆ ಹೋದ್ಲು, ಈಗ ರಾಮಣ್ಣನ ನೋಡು ಎಂದು ಅವರೇ ಪಾರ್ವತಿಯ ತಲೆಯನ್ನು ಎತ್ತಿ ಕೆಳಗೆ ಇಟ್ಟರು. ಮೇಷ್ಟರು ಇನ್ನು ತಡವಾಗಕೂಡದೆಂದು ಹೆಣದ ಕೈಕಾಲು ಮಡಿಸಿದರು. ಇದ್ದಕ್ಕಿದ್ದ ಹಾಗೆಯೇ ನಂಜಮ್ಮ ಅಳು ನಿಲ್ಲಿಸಿಬಿಟ್ಟಳು. ಅವಳ ಬಾಯಿಂದ ಮಾತು ನಿಂತು ಹೋಯಿತು. ಮೇಲೆ ಎದ್ದು ಅಡಿಗೆ ಮನೆಗೆ ಹೋಗಿ ಗಂಜಿಯನ್ನು ಮತ್ತೆ ಬಿಸಿ ಮಾಡಿ ತಂದು ಒಳಲೆಗೆ ಹಾಕಿ ರಾಮಣ್ಣನ ತಲೆ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡಳು. ಅವನಿಗೆ ಎಷ್ಟು ಭಾಗ ಪ್ರಜ್ಞೆ ತಪ್ಪಿತ್ತೋ ಅವಳಿಗೆ ಸರಿಯಾಗಿ ತಿಳಿಯಲಿಲ್ಲ. ಕುಡಿಸಿದ ತಿಳಿ ಗಂಜಿ ಒಳಗೆ ಹೋಯಿತು. ಅವಳ ಮನಸ್ಸಿಗೆ ಧೈರ್ಯವೆನಿಸಿತು. ಅದೇ ಒಳಲೆಗೆ ಹೇಮಾದಿ ಪಾನಕ ಹಾಕಿಕೊಂಡು ಕುಡಿಸಿ ಬೆಚ್ಚಗೆ ಹೊದಿಸಿದಳು. ಕಂಕುಳು ತೊಡೆಯ ಸಂದುಗಳಿಗೆ ಕೈಯಿಟ್ಟು ನೋಡಿದರೆ ಯಾವುದೂ ಒಡೆದಿರಲಿಲ್ಲ. ಗೆಡ್ಡೆ ಒಡೆದರೆ ಏನಾಗುತ್ತದೆ, ಒಡೆಯದಿದ್ದರೆ ಏನಾಗುತ್ತದೆ, ಒಡೆದಾಗಲೆಲ್ಲ ರೋಗಿ ಸಾಯುತ್ತಾನೆಯೇ, ಒಡೆಯದಿದ್ದಾಗಲೆಲ್ಲ ಬದುಕುತ್ತಾನೆಯೇ ಎಂಬ ಸ್ಪಷ್ಟ ಜ್ಞಾನ ಅವಳಿಗೆ ಇಲ್ಲ. ಆ ಜ್ಞಾನ ಅಲ್ಲಿ ಯಾರಿಗೂ ಇರಲಿಲ್ಲ. ಆದರೆ ಗೆಡ್ಡೆ ಒಡೆದ ನಂತರ ಪಾರ್ವತಿ ಸತ್ತಿದ್ದಳು. ರಾಮಣ್ಣನದು ಒಡೆದಿಲ್ಲ, ಅವನ ಉಸಿರು ಕ್ರಮತಪ್ಪಿ ನಡೆಯುತ್ತಿಲ್ಲ. ಆದುದರಿಂದ ಅವಳ ಮನಸ್ಸಿಗೆ ಒಂದು ತೆರನಾದ ಧೈರ್ಯವಾಯಿತು. ಇನ್ನು ಸಿಕ್ಕುವುದು ಸಾಧ್ಯವೇ ಇಲ್ಲದಂತೆ ಜೀವ ಹೊರಟು ಹೋದ ಮಗಳ ದೇಹವನ್ನು ಬಿಟ್ಟು ಈಗ ಅವಳು ಇನ್ನೂ ಕೈಗೆ ಸಿಕ್ಕಿದ್ದ ಮಗನ ತಲೆಯನ್ನು ಹಿಡಿದು ಮೂಕಳಂತೆ ಕೂತು ಬಿಟ್ಟಳು. ಗುಡಿಸಲು ಕಟ್ಟಲು ಅಯ್ಯನವರು ಹೇಗೂ ಅಟ್ಟ ಹತ್ತಿ ಮನೆಯ ಮುಂದೆ ಬಿದಿರುಗಳನ್ನು ತೆಗೆದು ಹಾಕಿದ್ದರು. ಚಟ್ಟ ಕಟ್ಟಲು ಅವೇ ಆಗುತ್ತವೆ. ಮೇಷ್ಟರು ಹೋಗಿ ಇಬ್ಬರು ಜೋಯಿಸರಿಗೂ ಹೇಳಿದರು. ಊರಿನ ಉಳಿದ 3 ಜನ ಬ್ರಾಹ್ಮಣರಿಗೂ ಸುದ್ದಿ ಮುಟ್ಟಿತು. ಎಲ್ಲರೂ ಊರು ಬಿಡುವ ಗಡಿಬಿಡಿಯಲ್ಲಿದ್ದಾರೆ. ಆದರೆ ಸತ್ತ ಹೆಣವನ್ನು ಬೇಗ ದಹನ ಮಾಡದೆ ಬಿಟ್ಟರೆ ರಾತ್ರಿಯಾಗುತ್ತದೆ, ಇನ್ನು ಬೆಳಗಿನ ತನಕ ಕಾಯಬೇಕು. ಜಾತಿಸ್ಥರು ಓಡಿ ಬಂದರು. ಮಗ ಚೆನ್ನಿಗರಾಯರು, ಈಗ ಚೆನ್ನಿಗರಾಯರು ಬರಬೇಕು, ವಿಶ್ವ ದೇವಸ್ಥಾನದಲ್ಲಿ ಒಂದೇ ಉಳಿಯುತ್ತದೆ, ಅದರ ಜೊತೆಗೆ ಯಾರು, ತಾವು ಈಗ ಇಲ್ಲಿಯೇ ಇರಬೇಕು ಎಂದು ಅಯ್ಯನವರು ನಿಶ್ಚಯಿಸಿದರು. ಯಾರು ಸಿಕ್ಕಿದರೂ ಸರಿ, ಅವರನ್ನು ವಿಶ್ವನ ನಿಗಾ ನೋಡಲು ಒಪ್ಪಿಸಬೇಕು ಎಂದು ಯೋಚಿಸಿಕೊಂಡು ದೇವಸ್ಥಾನದ ಕಡೆಗೆ ಹೊರಟ ಅವರ ಕಣ್ಣಿಗೆ ಯಾರೂ ತಕ್ಕವರು ಬೀಳಲಿಲ್ಲ. ಊರ ಹೊರಗಿನ ತನ್ನ ಅಂಗಡಿಯ ಬಾಗಿಲಿನಲ್ಲಿ ನರಸಿ ಕೂತಿದ್ದಳು. ಅವಳೇ ಅಯ್ಯನವರನ್ನು ಮಾತನಾಡಿಸಿ, ಶ್ಯಾನುಭಾಗ್ರ ಮನೆ ಪಾರತವ್ವ ಹೋಗ್ಬಿಡ್ತಂತೆ ನಿಜವಾ ಎಂದು ಕೇಳಿದಳು. ಅಯ್ಯನವರು ಅವಳ ಸಹಾಯವನ್ನೇ ಕೋರಿದರು. ವಿಷಯವನ್ನು ಹೇಳಿ, ನೀನು ಹೆಂಗೋ ಊರು ಬಿಡಾಕಿಲ್ಲ, ಅಂಗಡಿ ಬಾಗಿಲು ಹಾಕ್ಕೊಂಡು ಬಾ, ನಾನು ಮತ್ತೆ ಬರೋ ಗಂಟ ಮಗ ನೋಡ್ಕೋಬೇಕು. ನರಸಿ ಬಾಗಿಲಿಗೆ ಬೀಗ ಇಕ್ಕಿ ಹಿಂದೆಯೇ ಬಂದಳು. ಅಯ್ಯನವರ ಚೀಲದ ಸುಣ್ಣಕಾಯಿ ಡಬ್ಬಿ ತೆಗೆದು ಚೆನ್ನಿಗರಾಯರು 6ನೆಯ ಬಾರಿ ಎಲೆಗೆ ಸುಣ್ಣ ಬಳಿಯುತ್ತಾ ಕೂತಿದ್ದರು. ಅಯ್ಯನವರು ಗರ್ಭಗುಡಿಗೆ ಹೋಗಿ ದೇವರ ಹಣತೆ ತಂದು ಹತ್ತಿರ ಇಟ್ಟು ನರಸಿಗೆ ಹೇಳಿದರು, ಕತ್ಲಾದ್ರೆ ಈ ದೀಪ ಹಚ್ಕ, ಈ ಶೀಶೆ ಐತೆ ನೋಡು, ಇದರಾಗೆ 3-3 ಗಂಟೆಗೆ ಒಂದು ಸಲ ಔಷಧಿ ಈಟಿ ಇಟ್ಟು ಕುಡಿಸು. ಮಗ ಹೊಟ್ಟೆ ಹಸಿತೈತೆ ಅಂದ್ರೆ ಇದರಲ್ಲಿ ಅಕ್ಕಿ ತರಿ ಐತೆ, ಗಂಜಿ ಮಾಡಿ ಕುಡಿಸು, ನಾನೆಲ್ಲ ಮಾಡ್ತೀನಿ ನೀವು ಹೋಗಿ. ವಿಶ್ವ ಸದ್ದು ಮಾಡದೆ ಮಲಗಿತ್ತು. ಅಯ್ಯನವರು ಚೆನ್ನಿಗರಾಯರಿಗೆ, ಪಾರ್ವತಮ್ಮ ಹೋಗ್ಬಿಡ್ತು, ನೀವು ನಡೀರಿ, ಮುಂದಿನ ಕೆಲಸ ಆಗ್ಬೇಕು ಎಂದರು. ಅದ್ಯಾಕೆ ಹೋಗ್ಬಿಡ್ತ್ರಿ, ಅದನ್ನೇ ಕೇಳೋರಂತೆ ಬಲ್ಲಿ ಎಂದು ಅವರ ಕೈ ಹಿಡಿದುಕೊಂಡು ಅಯ್ಯನವರು ಹೊರಟು ಬಂದರು. ಅವರು ಬರುವ ವೇಳೆಗೆ ಮನೆಯ ಮುಂದೆ ಚಟ್ಟ ಕಟ್ಟಿ ಸಿದ್ಧವಾಗಿತ್ತು. ಅಣ್ಣ ಜೋಯಿಸರೇ ಮುಂದೆ ನಿಂತು ಎಲ್ಲವನ್ನು ನಿರ್ದೇಶಿಸುತ್ತಿದ್ದರು. ಅಯ್ಯಶಾಸ್ತ್ರಿಗಳಿಗೆ ಹೆಣವೆಂದರೆ ಮೊದಲಿನಿಂದಲೂ ಸ್ವಲ್ಪ ಭಯ. ಅವರು ಬೀದಿಯ ಹೊರಗೆ ನಿಂತು ಮಾತನಾಡುತ್ತಿದ್ದರು. ನಂಜಮ್ಮ, ತನ್ನ ಮಗಳು ಸತ್ತೇ ಇಲ್ಲ, ಅಥವಾ ಈ ಮನೆಯಲ್ಲಿ ನಡೆಯುತ್ತಿರುವ ಶವಸಂಸ್ಕಾರದ ಸಿದ್ಧತೆಗೂ ತನಗೂ ಯಾವ ಸಂಬಂಧವೂ ಇಲ್ಲ ಎಂಬಂತೆ ರಾಮಣ್ಣನ ಮುಖವನ್ನೇ ನೋಡುತ್ತಾ ಗರಬಡಿದವಳಂತೆ ಕುಳಿತಿದ್ದಳು. ಇದರ ವಾರಸುದಾರರು ನಿಜವಾಗಿ ನೋಡಿದರೆ ಇವಳ ಗಂಡ, ಅವರಿಗೆ ತಿಳಿಸದೆ ಸಂಸ್ಕಾರವಾಗಬಹುದೇ? ಅಣ್ಣ ಜೋಯಿಸರು ಕೇಳಿದರು. ಈಗ ತಿಳಿಸೋದು ಹಾಗೆ, ಅದು ಪ್ಲೇಗಿನಲ್ಲಿ ಸತ್ತ ಹೆಣ, ಬಿಟ್ಟರೆ ಮೈಕೈಯೆಲ್ಲ ಕಪ್ಪಗಾಗಿಬಿಡುತ್ತೆ, ಅದರ ಜವಾಬ್ದಾರಿ ನಂದು, ಮಧ್ಯೆ ನಿಂತು ನಾನೇ ಮದುವೆ ಮಾಡಿಸಿದ್ದೆ, ಅವರಿಗೆ ಆಮೇಲೆ ಕಾಗದ ಬರಿತೀನಿ, ಈಗ ತಡ ಮಾಡಬೇಡಿ, ಮೇಷ್ಟರು ಉತ್ತರ ಕೊಟ್ಟರು. ಮೇಷ್ಟರ ಹೆಂಡತಿ ಪಾರ್ವತಿಗೆ ಅರಿಶಿನ ಕುಂಕುಮ ಇಟ್ಟರು. ಮನೆಯಲ್ಲಿದ್ದ ಒಂದು ರವಿಕೆ ಕಣ ಹೊದಿಸಿ ಆಯಿತು. ಅಯ್ಯನವರು ನಿನ್ನೆ ತನ್ನ ಕೈಲಿ ಕೊಟ್ಟಿದ್ದುದರಲ್ಲಿ ಉಳಿದಿದ್ದ 5 ರೂಪಾಯಿಯನ್ನು ನಂಜಮ್ಮ ಮೇಷ್ಟರ ಕೈಲಿ ಹಾಕಿದಳು. ಹೆಣವನ್ನು ಕಟ್ಟಿ ಹೊತ್ತುಕೊಂಡು ಹೋಗುವಾಗ ಮೇಷ್ಟರ ಹೆಂಡತಿ ಕಣ್ಣೀರು ಹಾಕುತ್ತಿದ್ದರು. ಆದರೆ ನಂಜಮ್ಮ ಅಳಲಿಲ್ಲ. ಈ ಮುಂಡೇದು ಅದ್ಯಾಕೆ ಸತ್ತೋತು ಎಂದು ಚೆನ್ನಿಗರಾಯರು ಕಣ್ಣೊರೆಸಿಕೊಳ್ಳುತ್ತಿದ್ದರು. ಇವರು ಹೋಗುವಷ್ಟರಲ್ಲಿ ಏರಿಯ ಹಿಂದಿನ ತೋಪಿನಲ್ಲಿ ಸೌದೆ ಜಮಾಯಿಸಿತ್ತು. ಪಾರ್ವತಿ ಮದುವೆಯಾದ ಹುಡುಗಿಯಾದುದರಿಂದ ಸಂಸ್ಕಾರಪೂರ್ವಕ ದಹನವಾಗಬೇಕಾಗಿತ್ತು. ಅಣ್ಣ ಜೋಯಿಸರು ಪರ ಅಪರ 2 ಕರ್ಮಗಳನ್ನು ಬಲ್ಲವರು. ಅಯ್ಯಶಾಸ್ತ್ರಿಗಳು ಶವದ ಹಿಂದೆ ಹೋದರಾದರೂ ಏರಿ ಇಳಿಯುವ ಮೊದಲೇ ಹಿಂದೆ ನಿಂತು ಬಿಟ್ಟರು. ಅಲ್ಲಿ ದಹನವಾಗಿ 2 ಆಳೆತ್ತರಕ್ಕೆ ಬೆಂಕಿ ಕಂಡ ಮೇಲೂ ಅಲ್ಲಿಯೇ ನಿಂತಿದ್ದು ಹೆಣ ಹೊತ್ತವರು ಸ್ಮಶಾನದ ಬಾವಿಯಲ್ಲಿ ಸ್ನಾನ ಮಾಡಿ ಬರುವ ತನಕ ಕಾಯ್ದರು. ಕೊನೆಗೆ ಎಲ್ಲರೂ ಒಟ್ಟಿಗೆ ಹಿಂತಿರುಗಿದ ಮೇಲೆ ಅವರನ್ನು ನಿಲ್ಲಿಸಿ ಕೇಳಿದರು, ತಲೆ ಬ್ಯಾಗ್ ಸಿಡೀತೋ? ಹ್ಞೂ ಚಿನ್ನಯ್ಯ, ಶವ ಹೊತ್ತವರಿಗೆ ದಕ್ಷಿಣೆ ಎಷ್ಟು ಕೊಟ್ಟೆ? 8-8 ಆಣೆ. ನೋಡು, ನಾನು ಜೊತೆಯಲ್ಲೇ ಬರಬೇಕಾಗಿತ್ತು, ಇಷ್ಟು ದೂರ ಬಂದೆ. ಅಲ್ಲಿಗೆ ಬಂದರೆ ಈ ಸಾಯಂಕಾಲದ ಹೊತ್ತು ತಣ್ಣೀರು ಮುಳುಗಬೇಕು, ಮೈಗಾಗುಲ್ಲ ಅಂತ ಬರಲಿಲ್ಲ. ನನ್ನ ಪಾಲಿನ ದಕ್ಷಿಣೆ ತಾತ,
ಇದನ್ನು ಕೇಳಿದ ಮೇಷ್ಟರಿಗೆ ಮೈಯೆಲ್ಲ ಉರಿಯುವಂತೆ ಆಯಿತು. ಆದರೆ ಅಣ್ಣಾಜೋಯಿಸರು ಕೊಡು ಕೊಡು ಎಂದು ತಕ್ಷಣ ಹೇಳಿದರು. ಚೆನ್ನಿಗ್ರಾಯರು ತಮ್ಮ ಸೊಂಟಕ್ಕೆ ಸಿಕ್ಕಿಸಿದ್ದ ದುಡ್ಡಿನಲ್ಲಿ ಎಂಟಾಣಿಯ ಬಿಲ್ಲೆ ತೆಗೆದು ವೃದ್ಧ ಶಾಸ್ತ್ರಿಗಳಿಗೆ ಕೊಟ್ಟಾಗ ಅವರಿಗೆ ಎಷ್ಟೋ ಸಂತೋಷವಾಯಿತು. ತಿಥಿ ಗೀತಿ ಈ ಊರಲ್ಲೇ ಮಾಡ್ತೀಯೋ ಹೇಗೆ ಅವರು ಕೇಳಿದರು. ತಿಥಿ ಹುಡುಗಿಯ ಗಂಡನ ಮನೆ ಕೆಲಸವಲ್ಲವೇನ್ರಿ, ಇವ್ರು ಹೇಗೆ ಮಾಡ್ತಾರೆ? ಮೇಷ್ಟರು ಉತ್ತರ ಕೊಟ್ಟಾಗ ಸರಿ ಸರಿ ಮರೆತಿದ್ದೆ ಎಂದು ಈ ಐದು ಜನರೊಡನೆ ತಾವು ಹಿಂತಿರುಗಿ ಹೊರಟರು.